ओम श्री मंजुनाथाय नमः। ಈ ಒಂದು ಕಾರ್ಯಾಗಾರಕ್ಕೆ ಶಿಬಿರಕ್ಕೆ ಬಂದಿರತಕ್ಕಂಥ ನನ್ನೆಲ್ಲ ಶಿಬಿರಾರ್ಥಿ ಮಿತ್ರರೇ, ವಿಶೇಷವಾಗಿ ಬಂದಿರತಕ್ಕಂಥ ಎಲ್ಲ ತಾಯಂದಿರೆ, ಕಾರ್ಯಕರ್ತ ಮಿತ್ರರೇ, ಎಲ್ಲರಿಗೂ ಇವತ್ತು ಒಂದು ನೆನಪು ಮಾಡ್ಕೊಳ್ತಕ್ಕಂಥ ದಿನ. ಇವತ್ತು ವಿಶ್ವ ಅಲ್ಝೀಮರ್ಸ್ ಡೇ ಅಂತ ಗುರುತಿಸ್ತಾರೆ. ಅಲ್ಝೀಮರ್ ಅನ್ನುವಂಥದ್ದೊಂದು ಕಾಯಿಲೆ, ಮರೆವು ಕಾಯಿಲೆ ಅಂತ ನಾವು ಸುಲಭವಾಗಿ ಅದನ್ನು ಅರ್ಥ ಮಾಡ್ಕೊಳ್ಬೋದು. ವಯಸ್ಸಾದವರಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ, ಆಮೇಲೆ ಅವರಿಗೆ ಸಂಬಂಧಿಕರು ನೆನಪಾಗೋದಿಲ್ಲ, ಹತ್ತಿರದವ್ರು ನೆನಪಾಗೋದಿಲ್ಲ, ಹೆಂಡತಿ ಯಾರು, ತಂದೆ ಯಾರು, ಗಂಡ ಯಾರು ನೆನಪಾಗೋದಿಲ್ಲ, ಬೆಳಿಗ್ಗೆ ರಾತ್ರಿ ನೆನಪಾಗೋದಿಲ್ಲ. ಯಾವುದನ್ನು ವ್ಯತ್ಯಾಸವನ್ನು ಗುರುತಿಸದೇ ಇರುವಂಥ ಒಂದು ವ್ಯಕ್ತಿತ್ವಕ್ಕೆ ಈ ಅಲ್ಝೀಮರ್ ಕಾಯಿಲೆಗೆ ತುತ್ತಾದವರು ಆಗ್ಬಿಡ್ತಾರೆ. ಎಲ್ಲಿಯಾದರೂ ಅವರು ಮನೆಯವ್ರನ್ನ ಬಿಟ್ಟು ಹೋಗಿಬಿಟ್ರೆ ಮತ್ತೇನು ವಾಪಸ್ ಅವರು ಬರೋದಿಲ್ಲ, ಯಾಕೆಂದರೆ ಅವರಿಗೆ ಏನೂ ನೆನಪಿರೋದಿಲ್ಲ. ಕನ್ನಡದಲ್ಲಿ ಒಂದು ಸಿನಿಮಾ ಬಂದಿತ್ತು, ನೋಡಿದ್ದೀರೇನೋ ಗೊತ್ತಿಲ್ಲ ನೀವು, ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಅಂಥೇಳಿ ಒಂದು ಸಿನಿಮಾ ಬಂದಿತ್ತು. ಎಷ್ಟು ಜನ ನೋಡಿದ್ದೀರಾ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು? ಇಬ್ಬರೇ ನೋಡಿದ್ದಾರೆ, ಭಾಳ ಆಶ್ಚರ್ಯ. ಅಂದರೆ ನೀವೆಲ್ಲ ಪಾಪ ತುಂಬ ಬ್ಯುಸಿ ಇದ್ರಿ ಕಾಣುತ್ತೆ, ಬೇರೆ ಕೆಲಸದಲ್ಲೆಲ್ಲ ಬ್ಯುಸಿ ಇದ್ರೇನೋ. ಅದರೊಳಗೆ ಅಲ್ಝೀಮರ್ ಕಾಯಿಲೆ ಕುರಿತಾಗಿ ಒಂದು ಸಿನಿಮಾ ತೆಗೆದಿದ್ದಾರೆ ಅನಂತನಾಗ್. ಅದರೊಳಗೆ ಅಲ್ಝೀಮರ್ ಕಾಯಿಲೆಯ ಪಾತ್ರವನ್ನು ಅವನು ನಿರ್ವಹಿಸಿದ್ದಾನೆ. ಅದೊಂದು ಸ್ವಲ್ಪ ಲಘುವಾಗಿ ತೆಗೆದುಕೊಂಡು ಹೋಗಿದೆ, ಕೊನೆಯಲ್ಲಿ ಅವನು ವಾಪಸ್ ಬಂದಿದ್ದಾನೆ, ಹಾಗಾಗಿ ಅದು ಸುಖ ಅಂತ್ಯ. ಆದರೆ 100% ಅಲ್ಝೀಮರ್ ರೋಗಿಗಳ ಜೀವನ ಸುಖಾಂತ್ಯ ಇರೋದಿಲ್ಲ. ಅವ್ರದ್ದು ಅತ್ಯಂತ ಅವರಿಗೆ ಗೊತ್ತಾಗೋದಿಲ್ಲ, ಆದರೆ ಅವರು ಸುತ್ತಮುತ್ತ ಇದ್ದವರು ಅದನ್ನು ಅನುಭವಿಸ್ತಾರಲ್ಲ, ನನ್ನ ಅಪ್ಪನಿಗೋ, ನನ್ನ ಅಮ್ಮನಿಗೋ, ಅಥವಾ ನನ್ನ ಹೆಂಡತಿಗೋ, ನನ್ನ ಗಂಡನಿಗೋ ಹೀಗಾಗಿದೆ ಅಲ್ಲ ಅಂಥೇಳಿ ಅವರು ಅನುಭವಿಸ್ತಾರಲ್ಲ, ಅದು ತುಂಬ ನೋವಿನ ಸಂಗತಿ. ಆದವ್ರಿಗೆ ಏನಾಗುತ್ತೋ ಗೊತ್ತಿಲ್ಲ. ಬಟ್ ಅಲ್ಝೀಮರ್ ಕಾಯಿಲೆ ಅನ್ನುವಂಥದ್ದು ಭಾಳ ಭಾಳ ಉಗ್ರವಾದ ಕಾಯಿಲೆ, ಅದಕ್ಕೆ ಔಷಧಿ ಇಲ್ಲ. ಸಣ್ಣ ವಯಸ್ಸಿಂದನೇ ಅದು ಅಲ್ಝೀಮರ್ ಜೀನ್ಸ್ ಅಂದರೆ ಆ ಒಂದು ಆ ಡಿ ಎನ್ ಎ ಒಳಗೆ ಬಂದರೆ ಅದು ಆಗುವಂಥ ಸಾಧ್ಯತೆ ಜಾಸ್ತಿ, ಅದಕ್ಕೆ ಔಷಧಿ ಇಲ್ಲ. ಮೊದಲಿನಿಂದನೇ ನಮ್ಮ ಮಾನಸಿಕವಾಗಿ ದೈಹಿಕವಾಗಿ ಸಾಧ್ಯವಾದಷ್ಟು ಚಟುವಟಿಕೆಯಿಂದ ಇಟ್ಟುಕೊಂಡು ಅಲ್ಝೀಮರ್ ಕಾಯಿಲೆಯನ್ನು ದೂಡಬಹುದು, ಬರದೇ ಇದ್ದ ಹಾಗೆ ನೋಡಬಹುದು. ಅಂತೂ ನಮ್ಮ ವ್ಯಕ್ತಿತ್ವವನ್ನು ನಮ್ಮ ಕಾಯವನ್ನು ಯಾವ ರೀತಿ ನೋಡ್ಕೊಳ್ತೀವೋ ಅದರ ಮೇಲೆ ಅದರ ಅಂತಿಮ ಪರಿಣಾಮ ಆಗ್ತದೆ. ತುಂಬ ಜನರಿಗೆ ಆಗುತ್ತೆ, ವಯಸ್ಸಾದ ಮೇಲೆ ಅಲ್ಝೀಮರ್ ಅಲ್ದಿದ್ರೂ ಮರವು ಕಾಯಿಲೆ ಅಂತೂ ಬಂದೇ ಬರುತ್ತೆ. ಆ ಮರವು ಕಾಯಿಲೆ ಜಾಸ್ತಿ ಆಗ್ತಾ 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 ಕಷ್ಟ ಆಗುತ್ತೆ, ತುಂಬ ಕಷ್ಟದ ಒಂದು ರೋಗ. ನಾವೆಲ್ಲ ಪ್ರಾರ್ಥನೆ ಮಾಡಬೇಕು ದೇವ್ರ ಹತ್ರ, ನಮಗೊಂದು ಅಲ್ಝೀಮರ್ ಕಾಯಿಲೆ ಬರದೇ ಇರಲಪ್ಪ ದೇವರೇ, ನಮಗೆ ಆರಾಮದಲ್ಲಿ ಎಲ್ಲರನ್ನು ಗುರುತಿಸ್ತಾ ಇರುವಾಗಲೇ ಸತ್ತೋಗುವಾಗ ಆಗಲಿ ದೇವರೇ ಅಂತೇಳಿ ನಾವು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಯಾಕೆ ಇವತ್ತು ಅದನ್ನು ನೆನಪು ಮಾಡ್ಕೊಳ್ತಾ ಇದ್ದೀನಿ ಅಂತಂದರೆ, ಅಲ್ಝೀಮರ್ ಕಾಯಿಲೆಗೆ ಮದ್ಯಪಾನ ಬಹಳ ದೊಡ್ಡ ಪ್ರೇರಕ ಶಕ್ತಿ. ಮದ್ಯಪಾನ ಮಾಡುವವರಲ್ಲಿ ಮಿದುಳಲ್ಲಿರುವಂಥ ಮಿದುಳು ಜೀವಕೋಶಗಳು ಹಾಳಾಗಿ ಅದು ಪೂರ್ತಿ ನಾಶವಾಗಿ ಅದೊಂದು ಕ್ಲಸ್ಟರ್ ಅಂದರೆ ಒಂದು ಸಣ್ಣ ಸಣ್ಣ ಗಂಟುಗಳಾಗಿ, ಗಂಟು ಅಂದರೆ ಏನು, ಒಂದು ಕಣಗಳಾಗಿ ಅದು ಮಿದುಳಿನ ಬೇರೆ ಕಡೆಗೆ ಪ್ರವಾಹ ಹೋಗಿ ಅದರಿಂದ ಅಲ್ಝೀಮರ್ ಕಾಯಿಲೆ ಬರುವಂಥ ಸಂದರ್ಭಗಳು ಮದ್ಯವ್ಯಸನಿಗಳಲ್ಲಿ ಬಹಳ ಜಾಸ್ತಿ. ಅಫ್ಕೋರ್ಸ್ ಅಷ್ಟು ವರ್ಷ ಬದುಕ್ತಾರೆ ಅಂತ ಹೇಳೋಕ್ಕಾಗಲ್ಲ, ದಿನಾ ಮದ್ಯಪಾನ ಮಾಡುವವನು ಅಲ್ಝೀಮರ್ ಕಾಯಿಲೆ ಬರುವವರಿಗೇನು ಬದುಕೋದಿಲ್ಲ, ಯಾಕೆಂದರೆ ಅದಕ್ಕೆ ಮೊದಲೇ ಒಂದು ಲಿವರ್ ಹಾಳಾಗಿರುತ್ತೆ, ಲಿವರಿಂದ ಸತ್ತು ಹೋಗ್ತಾನೆ, ಲಿವರ್ ಹಾಳಾಗಿ ಸತ್ತು ಹೋಗ್ಬೋದು, ಶ್ವಾಸಕೋಶ ಹಾಳಾಗುತ್ತೆ ಅದರಿಂದ ಸತ್ತು ಹೋಗ್ತಾನೆ, ಅವನ ಲಂಗ್ಸಲ್ಲಿ ನೀರು ತುಂಬಿಕೊಳ್ಳುತ್ತೆ ಅದರಿಂದ ಸತ್ತು ಹೋಗ್ತಾನೆ, ಅವನ ಹೃದಯದ ಹೊರಭಾಗದಲ್ಲಿ ನೀರು ತುಂಬಿಕೊಳ್ಳುತ್ತೆ ಅದರಿಂದ ಸತ್ತು ಹೋಗ್ತಾನೆ, ಅದು ಯಾವುದರಿಂದನೂ ಸಾಯದೇ ಇದ್ದರೆ ಕರುಳೊಳಗೆ ಹುಣ್ಣಾಗುತ್ತೆ ಅದರಿಂದ ಹುಣ್ಣಾಗಿ ಸಾಯ್ತಾನೆ, ಭ್ರಮೆ ಬಂದು ಸಾಯ್ತಾನೆ, ಮದ್ಯಪಾನ ಮಾಡುವಾಗ ವಾಹನ ಚಲಾಯಿಸಿ ಯಾವುದಕ್ಕೂ ಆಕ್ಸಿಡೆಂಟ್ ಆಗಿ ಸಾಯ್ತಾನೆ, ಮದ್ಯಪಾನ ಮಾಡಿದ ಮೇಲೆ ಖಿನ್ನತೆ ಉಂಟಾಗಿ ರೈಲ್ ಎದುರುಗಡೆ ಹೋಗಿ ಸಾಯ್ತಾನೆ. ಅದರಿಂದ ಮದ್ಯಪಾನ ಮಾಡಿದವರು ಅಲ್ಝೀಮರಲ್ಲಿ ಸಾಯ್ತಾರೆ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ಅದಕ್ಕಿಂತ ಮೊದಲೇ ಎಷ್ಟೊಂದು ರೋಗಗಳು ಅವ್ರನ್ನ ಬಲಿ ತಗೊಳ್ಳೋಕ್ಕೆ ರೆಡಿ ಇದೆ.
ನಾನು ಈ ರೀತಿ ಹೇಳ್ತೀನಿ ಅಂತ ಯಾರೂ ಕೂಡ ಬೇಸರ ಮಾಡ್ಕೊಳ್ಬೇಡಿ, ಯಾರಿತೂ ಯಾರು ಕೂಡ ನೋವು ಮಾಡ್ಕೊಳ್ಬೇಡಿ. ಆದರೆ ಮದ್ಯಪಾನ ಮಾಡುವವನಿಗೆ ಇದೇ ಅಂತ್ಯ, ಇದನ್ನು ಮಾತ್ರ ನಾವು ತಿಳ್ಕೊಳ್ಬೇಕು. ಯಾವನು ಮದ್ಯಪಾನ ಮಾಡ್ತಾನೋ, ನಾನು ಹೇಳಿದ ಇಷ್ಟೊಂದು ಕಾಯಿಲೆಗಳ ಪೈಕಿ ಯಾವುದೋ ಒಂದು ಬಂದು ಅವನು ಸಾಯ್ತಾನೆ, ವಯಸ್ಸಲ್ಲದ ವಯಸ್ಸಿನಲ್ಲಿ ಸಾಯ್ತಾನೆ, ಎಲ್ಲರಿಗೂ ತೊಂದರೆ ಕೊಟ್ಟು ಸಾಯ್ತಾನೆ, ತನಿಗೂ ತಾನೇ ತೊಂದರೆ ತಂದುಕೊಂಡು ಸಾಯ್ತಾನೆ, ಕಡೆಗೆ ಖಿನ್ನತೆಯಲ್ಲಿ ಬದುಕಲಿಕ್ಕಾಗದೆ ಆತ್ಮಹತ್ಯೆಗೆ ಶರಣಾಗ್ತಾನೆ. ಇದೆಲ್ಲ ಮದ್ಯಪಾನದ ನಕಾರಾತ್ಮಕ ನೆಗೆಟಿವ್ ಪಾಯಿಂಟ್ಸ್. ಪಾಸಿಟಿವ್ ಪಾಯಿಂಟ್ ಏನಿದೆ? ನಕಾರಾತ್ಮಕವಾದ ನಾನು ಇಷ್ಟು ಹೇಳಿದೆ. ಸಕಾರಾತ್ಮಕ, ಮದ್ಯಪಾನ ಮಾಡಿದ್ರಿಂದ ಏನೂ ಇದೆ ಉಪಯೋಗ? ಝೀರೋ, ಯಾವ ಉಪಯೋಗವೂ ಇಲ್ಲ. ಕೆಟ್ಟ ವಾಸನೆ ಬರುತ್ತೆ, ನಿಮ್ಮ ಹೆಂಡತಿಯೇ ನಿಮ್ಮ ಹತ್ರ ಬರೋದಿಲ್ಲ, ನಿಮ್ಮ ಮಕ್ಕಳು ನಿಮ್ಮಿಂದ ದೂರ ಆಗ್ತಾರೆ. ಒಂದು ಸಕಾರಾತ್ಮಕವಾದ ಅಂಶ ಇಲ್ಲ. ಆದರೂ ಮನುಷ್ಯ ಯಾಕೆ ಈ ರೀತಿಯ ವಸ್ತುಗಳ ಉಪಯೋಗವನ್ನು ಮಾಡ್ತಾನೆ? ಯಾಕೆ ಮಾಡಿದಿರಿ ನೀವೆಲ್ಲ? ನೀವೇ ಹೇಳಬೇಕು. ಏನೂ ಪ್ರಯೋಜನ ಇಲ್ಲ ಅಂತ ಗೊತ್ತಿದೆ. ಈಗ ನಾನು ಹೇಳಿದ್ದೇನೆ ನಿಮಗೆ, ಇಷ್ಟೊಂದು ಜನ ಹೇಳಿರೋದನ್ನು ನೀವು ಇಲ್ಲಿ ಬಂದಿದ್ದೀರಾ, 41 ಜನ ಬಂದಿದ್ದೀರಾ. ನೀವು ಯಾರು? ನೀವೇ ಸ್ವಯಂ ಪ್ರೇರಿತರಾಗಿ ವೆಬ್ಸೈಟ್ ನೋಡ್ಕೊಂಡು ಇದೊಂದು ಇರಲಿಯಪ್ಪ ನಮ್ಮ ಜೀವನದಿಂದ ಹೋಗಲಿ ಅಂತ ಹೋಗಲಾಡ್ಸೋದಕ್ಕೆ ಬಂದಿದ್ದೀರಾ, ಭಾಳ ಸಂತೋಷ. ಆದರೆ ಯಾಕೆ ಶುರು ಮಾಡಿದಿರಿ ನೀವು? ಇದು ಪ್ರಾರಂಭ ಹೇಗಾಯಿತು? ಯಾಕೆ ಮನುಷ್ಯ ಕುಡಿತಾನೆ? ಒಂದು ಗಳಿಗೆ ನೀವು ಯೋಚನೆ ಮಾಡಿದರೆ ನಿಮಗೆ ಅದಕ್ಕೆ ನಿವಾರಿಸುವಂಥ ಉಪಾಯ ಹೊಳೆಯುತ್ತೆ. ಮತ್ತು ಮನುಷ್ಯ ಯಾಕೆ ಕುಡಿತಾನೆ? ಯಾಕೆ ಅಂತಂದರೆ ತನ್ನಲ್ಲಿರುವ ಅಹಂಕಾರವನ್ನು ನಿಯಂತ್ರಿಸುವುದಕ್ಕೆ ಕುಡಿತಾನೆ. ನೀವು ಏನೇ ಕಾರಣ ಹೇಳಿ, ನಾನು ಪರೀಕ್ಷೆಯಲ್ಲಿ ಫಸ್ಟ್ ಬಂದೇ ಕುಡಿದೆ, ಪರೀಕ್ಷೆಯಲ್ಲಿ ಫೇಲ್ ಆದೇ ಕುಡಿದೆ, ನನ್ನ ಹೆಂಡತಿ ದೂರ ಆದಲೂ ಕುಡಿದೆ, ನನ್ನ ಹೆಂಡತಿ ತುಂಬ ಪ್ರೀತಿ ಮಾಡಿದ್ಲೂ ಕುಡಿದೆ, ಮದುವೆ ಆಗೋ ದಿವಸ ಕುಡಿದೆ, ಹೀಗೆ ಏನೇ ಹೇಳ್ಕೊಳ್ಳಿ. ನಮ್ಮ ಅಹಂಕಾರ, ನಮ್ಮೊಳಗಿರ್ತಕ್ಕಂಥ ಅಹಂಕಾರವನ್ನು ತಣ್ಣಗೆ ಮಾಡೋದಕ್ಕೆ ನಾವು ಕುಡಿತೀವಿ. ಅಲ್ಟಿಮೇಟ್ಲಿ ಮನುಷ್ಯ ಮದ್ಯಪಾನ ಮಾಡೋದಕ್ಕೆ ಮುಖ್ಯ ಕಾರಣ ಅವನೊಳಗಿರ್ತಕ್ಕಂಥ ಅಹಂಕಾರ. ಅಹಂಕಾರ ಹೆಚ್ಚಾದರೆ ಕುಡಿತೀವಿ. ಯಾಕೆಂದರೆ ಪರೀಕ್ಷೆಯಲ್ಲಿ ಫಸ್ಟ್ ಬಂದರೆ, ಹಾಂ ನನ್ನನ್ನು ಮೀರಿಸೋರು ಯಾರಿದ್ರು ತಗೊಂಬ ನಾನು ಕುಡಿತೀನಿ, ಅದು ಅಹಂಕಾರ ಹೆಚ್ಚಾದಾಗ. ಅಹಂಕಾರ ಕಡಿಮೆ ಆದ, ಅಹಂಕಾರಕ್ಕೆ ನೋವು ಉಂಟಾದಾಗ, ನಿಮ್ಮನ್ನು ಯಾರೋ ನಿಮಗೆ ಅನಿಸ್ಬಿಡುತ್ತೆ ನನ್ನ ವ್ಯಕ್ತಿತ್ವ ಹೀಗಿದೆ, ನಾನು ಹೀಗಿರಬೇಕಾಗಿತ್ತು, ಆದರೆ ಸಮಾಜ ನನ್ನನ್ನು ಈ ರೀತಿ ಮಾಡೋಕ್ಕೆ ಬಿಡಲಿಲ್ಲ, ನಾನು ಭಾಳ ವಿದ್ಯಾವಂತ ಆಗ್ಬೋದಾಗಿತ್ತು, ನಮ್ಮಪ್ಪ ನನ್ನನ್ನು ಓದಿಸ್ಲಿಲ್ಲ, ನಾನು ಒಳ್ಳೆ ನೌಕರಿ ಮಾಡ್ಬೋದಾಗಿತ್ತು, ನನಗೆ ನಮ್ಮಪ್ಪ ಬೆಂಗಳೂರಿಗೆ ಕಳಿಸ್ಲಿಲ್ಲ, ಅಥವಾ ನಾನು ಒಳ್ಳೆ ನೌಕರಿಯಲ್ಲಿದ್ದೇನೆ ನನಗೆ ಪ್ರಮೋಷನ್ ಸಿಗಬೇಕಾಗಿತ್ತು ಸಿಗಲಿಲ್ಲ. ಕಡೆಗೆ ಏನು ಇಲ್ದಿದ್ರೂ ನಾನು ಇಂಥ ಕಾರ್ ತೊಗೋಬೇಕಾಗಿತ್ತು ಕಾರ್ ತಗೊಳ್ಳಿಲ್ಲ, ನಾನು ಇಂಥವಳನ್ನು ಮದುವೆ ಮಾಡ್ಕೋಬೇಕಾಗಿತ್ತು ಅದು ಮದುವೆ ಆಗಲಿಲ್ಲ, ಅವಳು ಯಾರೋ ಸಿಕ್ಕಿರೋಳು ನನಗೆ ಸರಿ ಇಲ್ಲ. ಎಂತೆಂಥ ಕಾರಣ ಹುಡುಕ್ತೀರಿ ಮದ್ಯಪಾನ ಮಾಡಲಿಕ್ಕೆ? ಯಾಕೆ ಮಾಡ್ತೀರಿ ಅಂತಂದರೆ ಅಲ್ಟಿಮೇಟ್ಲಿ ಎಲ್ಲದರ ಯೋಚನೆಯ ನಂತರ ನಿಮಗೆ ಹೊಳೆಯೋದಕ್ಕೆ ಅದು ಮೂಲ ಕಾರಣ ಒಂದೇ, ನಿಮ್ಮೊಳಗಿರತಕ್ಕಂಥ ಅಹಂಕಾರ. ಅಹಂಕಾರ ಇಲ್ಲದ ಮನುಷ್ಯನೇ ಇಲ್ಲ ಈ ಪ್ರಪಂಚದಲ್ಲಿ. ಗಂಡಿಗೆ, ಹೆಣ್ಣಿಗೆ, ಮಗುವಿಗೆ, ದೊಡ್ಡವರಿಗೆ, ವಯಸ್ಸಾದವರಿಗೆ, ಮುದುಕರಿಗೆ, ಅಲ್ಜಿಮರ್ ಕಾಯಿಲೆ, ಎಲ್ಲರಲ್ಲೂ ಅಹಂಕಾರ ಇದೆ, ಎಲ್ಲರಲ್ಲೂ ಅಹಂಕಾರ ಇದೆ. ಆದರೆ ಎಲ್ಲರೂ ಕುಡಿಯೋದಿಲ್ಲ, ಕೆಲವರು ಮಾತ್ರ ಕುಡಿತಾರೆ. ಯಾರು ಕುಡಿತಾರೆ ಅಂತಂದರೆ ಯಾರು ತಮ್ಮ ಅಹಂಕಾರವನ್ನು ನಿಗ್ರಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ವೋ, ಯಾರು ತಮ್ಮ ಏನು ಸ್ವಾಭಿಮಾನವನ್ನು ದುರಭಿಮಾನ ಮಾಡಿಕೊಂಡಿರ್ತಾರೋ ಅಂಥವರು ಅಲ್ಟಿಮೇಟ್ಲಿ ಮದ್ಯಪಾನಕ್ಕೆ ಶರಣಾಗ್ತಾರೆ. ಹಾಗಾದರೆ ಇದರಿಂದ ಹೊರಗೆ ಬರೋದು ಹೇಗೆ? ನಿಮ್ಮ ಅಹಂಕಾರದಿಂದ ಕುಡಿಯೋಕ್ಕೆ ಶುರು ಮಾಡಿಬಿಟ್ಟಿದ್ದೀರಿ ಅಥವಾ ಅಹಂಕಾರ ಬಂದಿರೋದ್ರಿಂದ ಕುಡಿಬಾರ್ದು, ಹೇಗೆ ಮಾಡಬೇಕು? ಮೂಲಭೂತವಾಗಿ ನಮ್ಮ ಧರ್ಮ ಹಿಂದೂ ಧರ್ಮದಲ್ಲಿ ಈ ರೀತಿಯ ಸಮಸ್ಯೆಗಳಿಗೆ ಧರ್ಮವೇ ಪರಿಹಾರ ಕೊಟ್ಟಿದೆ. ಆದರೆ ನಾವು ಯಾರೂ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗಿಲ್ಲ. ಯಾಕೆಂದರೆ ಇವತ್ತಿನ ಧರ್ಮ ಏನಾಗಿದೆ, ಅದು ಕೊಡು ಕೊಂಡುಕೊಳ್ಳಬೇಕ ಧರ್ಮ ಆಗಿದೆ. ನೀವು ದೇವಸ್ಥಾನಕ್ಕೆ ಹೋಗ್ತೀರಿ, ಏನು ಕೇಳ್ತೀರಿ ದೇವ್ರ ಹತ್ರ? ಏನು ಕೇಳ್ತೀರಿ? ನಾನು ಅರ್ಧ ಮನೆ ಕಟ್ಸೀನಿ ಪೂರ್ತಿ ಆಗಬೇಕು ಅಂತ ಕೇಳ್ತೀರಿ, ಅಥವಾ ನಾನು ಲಾಟ್ರಿ ಟಿಕೆಟ್ ತಗೊಂಡು ಲಾಟ್ರಿ ಬರಲಿ ಅಂತ ಕೇಳ್ತೀರಿ, ಅಥವಾ ನನ್ನ ಮಗ ಫಸ್ಟ್ ರ್ಯಾಂಕ್ ಬರಲಿ ಅಂತ ಕೇಳ್ತೀನಿ, ಅಥವಾ ನನಗೆ ಒಳ್ಳೆ ಚೆನ್ನಾಗಿ ಮದುವೆ ಆಗಲಿ, ದೇವ್ರ ಹತ್ರ ಹೋಗಿ ಡಿಮ್ಯಾಂಡ್ ಕೊಡ್ತಾ ಇದ್ದೀರಾ ಇವತ್ತು ನೀವು?
ನಮ್ಮ ಧರ್ಮದಲ್ಲಿ ದೇವರ ಪರಿಕಲ್ಪನೆ ಅದು ಅಲ್ಲವೇ ಅಲ್ಲ. ಆದರೆ ಇವತ್ತು ನೀವೆಲ್ಲರೂ ಕೂಡ ದೇವರನ್ನು ಒಂದು ಎ ಟಿ ಎಮ್ ಮಾಡ್ಕೊಂಡ್ಬಿಟ್ಟಿದ್ದೀರ. ಎ ಟಿ ಎಮ್ ಅಂದ್ರೇನು? ಹೋದ್ರಿ, ಕಾರ್ಡ್ ಹಾಕಿರಿ, ದುಡ್ಡು ಬಂತು. ದೇವ್ರನ್ನ ಆ ರೀತಿ ಮಾಡಿದ್ದೀರ. ನಮ್ಮ ಧರ್ಮದಲ್ಲಿ ದೇವ್ರು ನಮ್ಮ ಹತ್ರ ಇರುವುದೇ ಯಾಕೆ ಅಂತಂದರೆ, ನಮ್ಮೊಳಗಿರ್ತಕ್ಕಂಥ ಮನುಷ್ಯನಿರ್ತಕ್ಕಂಥ ಅಹಂಕಾರವನ್ನು ಹೋಗಲಾಡಿಸೋದಕ್ಕೆ, ಮನುಷ್ಯನಲ್ಲಿರ್ತಕ್ಕಂಥ ವ್ಯಕ್ತಿತ್ವದ ನಿಜ ರೂಪವನ್ನು ತೋರಿಸೋದಕ್ಕೋಸ್ಕರ ದೇವರು ಇದ್ದಾರೆ. ಅಹಂಕಾರ ಹೋಗಲಾಡಿಸೋದು ಯಾಕೆ? ಯಾಕೆ ಅಂತಂದರೆ ದೇವರು ನಮಗಿಂತ ದೊಡ್ಡವರು. ಇದರ ತಿಳುವಳಿಕೆ ನಿಮಗೆ ಯಾವತ್ತು ಬರ್ತದೋ ಅವತ್ತು ನಿಮ್ಮ ಅಹಂಕಾರ ಕಡಿಮೆ ಆಗುತ್ತೆ. ನೀವು ಅನ್ಕೋಬೋದು ನಾನು ಒಳ್ಳೆಯ ಸಂಗೀತಗಾರ. ನೋಡಿ, ಎಷ್ಟು ಜನ ಸಂಗೀತಗಾರರು ಕುಡುಕರಿದ್ದರು ಗೊತ್ತೇನು? ಎಷ್ಟು ಚೆನ್ನಾಗಿ ಸಂಗೀತ ಬರ್ತಾರೆ, ಆದರೂ ಅವ್ರಿಗೇನೋ ಅತೃಪ್ತಿ. ಮದ್ಯಪಾನ ಮಾಡಿದರು, ಮದ್ಯಪಾನ ಮಾಡಿದ ಮೇಲೆ ಸಂಗೀತವೂ ಹೋಯಿತು, ಜೀವನೂ ಹೋಯಿತು, ಏನು ಪ್ರಯೋಜನ? ದೇವರು ನಮಗಿಂತ ದೊಡ್ಡವರು. ನಮಗಿದನ್ನೆಲ್ಲ ಕೊಟ್ಟಿರೋತಕ್ಕಂಥ ಆ ಸೃಷ್ಟಿಕರ್ತ, ಇದನ್ನು ನಾವು ಅವರಿಗೆ ನಾವು ಶರಣಾಗಬೇಕು. ಅವರ ಮುಂದೆ ನಾನು ಏನೂ ಅಲ್ಲ, ನಾನು ತೃಣ ಮಾತ್ರ. ನಿಮಗೆಲ್ಲ ವಾಕ್ಯಗಳಲ್ಲಿ ಎಲ್ಲ ಗೊತ್ತೇ ಇದೆ ಅಲ್ಲ, ವಿದ್ವಾಂಸರು ನೀವು ಕೂತಿರೋರಲ್ಲ. ತೇನವಿನ ತೃಣಮಪಿನ ಚಲತಿ ಅಂದರೆ, ನಿನ್ನ ಶಕ್ತಿ ಇಲ್ಲದೆ ಒಂದು ಹುಲ್ಲುಕಡ್ಡಿಯೂ ಹಂದೋದಿಲ್ಲ ಅನ್ನುವಂಥ ಗಾದೆ ಮಾತು ನಿಮಗೆ ಗೊತ್ತಿದೆ. ಆದರೆ ಮನಸ್ಸಿಗೆ ಅದನ್ನು ಅಳವಡಿಸ್ಕೊಳ್ಳೋದು ಗೊತ್ತಿಲ್ಲ ನಿಮಗೆ. ಎಲ್ಲ ಬರೆದಿದ್ದನ್ನು ವಾಕ್ಯಗಳನ್ನು ಓದ್ತೀರಿ, ಆದರೆ ಅದನ್ನು ಅಳವಡಿಸ್ಕೊಳ್ಳೋದು ಗೊತ್ತಿಲ್ಲ. ಯಾಕೆ ಇಷ್ಟೊಂದು ವಾಕ್ಯಗಳನ್ನು ಬರೆದರು? ಯಾಕೆ ದೈವ ಸೃಷ್ಟಿಯ ದೈವ ಶಕ್ತಿಯ ಬಗ್ಗೆ ಎಷ್ಟೊಂದು ಪುರಾಣಗಳು, ಎಷ್ಟೊಂದು ವೇದಗಳು, ಎಷ್ಟೊಂದು ಪದ್ಯಗಳು, ಎಷ್ಟೊಂದು ಗೀತೆಗಳು, ಭಕ್ತಿ ಪಂಥ, ಇವೆಲ್ಲ ಎಲ್ಲಿಂದ ಬಂತು? ಎಲ್ಲವೂ ಒಂದೇ, ದೇವರ ಶಕ್ತಿಯನ್ನು ಕೊಂಡಾಡಿ ನಮ್ಮ ಅಹಂಕಾರವನ್ನು ಕಡಿಮೆ ಮಾಡುವಂಥ ಸಾಧನವಾಗಿದೆ. ಇಷ್ಟು ಅಂದರೆ ಮನುಷ್ಯನ ಅಹಂಕಾರ ಎಷ್ಟು ಬಲವಾಗಿರಬೇಕು ಲೆಕ್ಕ ಹಾಕ್ಕೊಳ್ಳಿ. ಆ ಅಹಂಕಾರವನ್ನು ನಿಗ್ರಹಿಸಬೇಕು ಅಂದರೆ ಮೊದಲಾಗಿ ನೀವು ದೇವರಿಗೆ ಶರಣಾಗಬೇಕು. ದೇವರಿಗೆ ಶರಣಾಗಬೇಕು. ದೇವರಿಗೆ ಶರಣಾಗೋದಂದ್ರೆ ಏನು? ನೀವೆಲ್ಲ ದೇವರಿಗೆ, ನೀವೆಲ್ಲ ಭಜನೆ ಮಾಡೋರು ತುಂಬ ಜನ ಇರ್ಬೋದು. ಭಜನೆ ಮಾಡೋರು ಇಲ್ಲ ಅಂತ ನಾನು ಹೇಳೋದಿಲ್ಲ. ಭಜನೆ ಮಾಡುವವರು ಕೂಡ ಒಂದು ಪೆಗ್ಗ ಹಾಕಿದರೆ ಇನ್ನೂ ಚೆನ್ನಾಗಿ ಭಜನೆ ಬರ್ತದೆ ಅಂಥೇಳಿ ಭಜನೆ ಮಾಡುವವರು ಇರ್ಬೋದು ನಿಮ್ಮಲ್ಲಿ. ಸ್ವಲ್ಪ ಹಾಕಿದರೆ ಕೈ ಒಳ್ಳೆ ಫಸ್ಟ್ ಕ್ಲಾಸ್ ಬರ್ತದೆ ಅಂತ ನೆನಪಿಟ್ಟುಕೊಳ್ಳಿ. ದೇವರ ಭಜನೆ, ದೇವರ ನಾಮಸ್ಮರಣೆ ಅದು ಮುಕ್ತ ವಾತಾವರಣದಲ್ಲಿ ಮನಃಪೂರ್ತಿಯಾಗಿ ಒಪ್ಪಿಕೊಂಡು ಬರಬೇಕು. ಅದು ಅದಕ್ಕೋಸ್ಕರ ಹೇಳ್ತಾರೆ, ದೇವರಿಗೆ ನಾವು ಸಂಪೂರ್ಣವಾಗಿ ಅವರಲ್ಲಿ ನಮ್ಮನ್ನು ನಾವು ಅರ್ಪಿಸಿಕೊಳ್ಳಬೇಕು. ಎಷ್ಟೊಂದು ಪುರಾಣಗಳಲ್ಲಿ, ಎಷ್ಟೊಂದು ಕಥೆಗಳಲ್ಲಿ ನೀವು ಇದನ್ನು ಓದಿದ್ದೀರಿ, ದೇವರಿಗೆ ತಮ್ಮನ್ನು ತಾವೇ ಅರ್ಪಣೆ ಮಾಡಿಕೊಳ್ಳುವಂಥದ್ದು ಎಷ್ಟೊಂದು ಉದಾಹರಣೆಗಳಿವೆ. ಅದು ಯಾವುದೋ ಭಕ್ತ ಕುಂಬಾರ ಸಿನಿಮಾದಲ್ಲಿ ಅವನು ದೇವರನ್ನು ಎಷ್ಟು ಅವನು ಮಾಡಿದ ಅಂತಂದರೆ, ತನ್ನ ಮಗು ಅಡಿಯಲ್ಲಿ ಸಾಯ್ತಾ ಇರೋದು ಕೂಡ ಅವನಿಗೆ ಗೊತ್ತಿಲ್ಲ. ಅಷ್ಟರವರೆಗೆ ದೇವರ ಕುರಿತಾಗಿ ಅವನ ಭಕ್ತಿ, ಅಷ್ಟು ಭಕ್ತಿ ನಮಗೆ ಬರೋಕ್ಕಾಗದೇ ಇದ್ದರೂ ಕೂಡ ದೇವರು ನಮಗಿಂತ ದೊಡ್ಡವನು, ನಮಗಿಂತ ಶಕ್ತಿವಂತ, ನನ್ನ ಕಷ್ಟ ಸುಖಗಳಿಗೆ ಅವನು ಇದ್ದಾನೆ, ನನ್ನನ್ನು ಮುನ್ನಡೆಸಿಕೊಂಡು ಹೋಗುವವನು ಅವನು. ನನಗೆ ಇವತ್ತು ಕಷ್ಟ ಕೊಟ್ಟು ಆಗಿದೆ ಅಂತಂದರೆ ನಾಳೆ ಅವನು ನನಗೆ ಸಂತೋಷ ಕೊಡ್ತಾನೆ, ನನ್ನ ಸಮಸ್ಯೆಗಳು ಪರಿಹಾರ ಆಗ್ತದೆ ಅನ್ನುವಂಥ ವಿಶ್ವಾಸ, ಅನ್ನುವಂಥ ನಂಬಿಕೆ, ಇದು ದೇವರ ಇರುವಿಕೆಯಿಂದ ನಮಗೆ ಗೊತ್ತಾಗ್ತದೆ. ಆದರೆ ನಾವು ದೇವರ ಹತ್ರ ಹೋಗೋದಿಲ್ಲ. ದೇವರ ಹತ್ರ ಹೋದರೆ ವ್ಯವಹಾರಕ್ಕೋಸ್ಕರ ಹೋಗ್ತಾ ಇದ್ದೇವೆ. ಆದ್ದರಿಂದ ನಿಮ್ಮ ಅಹಂಕಾರ ನಿಗ್ರಹಣೆಗೆ ಮೊದಲನೇ ಸಾಧನ ನಿಮ್ಮ ಹತ್ರ ಇರುವಂಥದ್ದು ದೇವರನ ಇರುವಿಕೆಯನ್ನು ಗುರುತಿಸುವಂಥದ್ದು. ಆದ್ದರಿಂದ ನಿಮ್ಮಲ್ಲಿ ನಾನು ಇವತ್ತಿನ ದಿವಸ, ಕುಟುಂಬದ ದಿವಸ, ಇವತ್ತಿನ ದಿವಸ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಪ್ರತಿಯೊಬ್ಬರೂ ಕೂಡ ತಮ್ಮ ಮನೆಯಲ್ಲಿ ದೇವರ ಪೂಜೆಯನ್ನು ಮಾಡುವಂಥ ಒಂದು ಸಂಕಲ್ಪವನ್ನು ಇವತ್ತು ಮಾಡ್ಕೊಳ್ಳಿ. ನೀವು ಇವತ್ತು 71 ಜನ ನೀವೇನು ಕುಟುಂಬ ಸಮೇತರಾಗಿ ಕೂತಿದ್ದೀರಿ, ನಿಮ್ಮ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ನಾಳೆಯಿಂದ ಪ್ರತಿನಿತ್ಯ ದೇವರ ಪೂಜೆ ಆಗಬೇಕು. ನೀವು ಅನ್ಕೋಬೋದು ನನಗೆ ಮಂತ್ರ ಬರಲ್ಲ, ನನಗೆ ಶ್ಲೋಕ ಬರೋದಿಲ್ಲ, ಮತ್ತು ಅದು ಬ್ರಾಹ್ಮಣರು ಮಾಡೋ ಅಂಥದ್ದು. ಯಾವ ರೀತಿಯಲ್ಲಿ ಹೆದರ್ಕೊಳ್ಬೇಡಿ. ಯಾವ ದೇವರಿಗೆ ಜಾತಿ ಧರ್ಮದ ಲೇಪವಿಲ್ಲ. ಅವರಿಗೆ ಮಂತ್ರ ಘೋಷ ಬೇಕಾಗಿಲ್ಲ, ಅವರಿಗೆ ವೇದ ಘೋಷ ಬೇಕಾಗಿಲ್ಲ. ಅವರಿಗೆ ಬೇಕಾಗಿರೋದೇನು? ನಮ್ಮ ಅರ್ಪಣೆ ಅಷ್ಟೇ. ದಟ್ ಐ ಸಬ್ಮಿಟ್ ಟು ದಿ ಗಾಡ್, ದಟ್ ಐ ಸಬ್ಮಿಟ್ ಟು ದಿ ಗಾಡ್, ದಿಸ್ ಈಸ್ ವಾಟ್ ಗಾಡ್ ವಾಂಟ್ಸ್ ಆ್ಯಂಡ್ ನಥಿಂಗ್ ಎಲ್ಸ್. ಅವರಿಗೆ ಬೇರೆ ಏನೂ ಬೇಡ. ಆದರೆ ಆ ರೀತಿಯಲ್ಲಿ ಮೊದಲನೇ ದಿವಸ ನಮಗೆ ಮಾಡಲಿಕ್ಕಾಗಲ್ಲ. ನನ್ನಲ್ಲಿ ಆ ಶಕ್ತಿ ಬಂದುಬಿಟ್ರೆ ನನ್ನಲ್ಲಿ ಅಹಂಕಾರವೂ ಇರೋದಿಲ್ಲ,
ನಿರ್ಮೋಹಿ ಆಗಿಬಿಡ್ತೇನೆ, ಎಲ್ಲವೂ ಚೆನ್ನಾಗಾಗ್ಬಿಡುತ್ತೆ. ಆದರೆ ಏನು ಮಾಡೋಣ, ಇಷ್ಟು ದಿವಸಗಳ ಕಾಲ ಒಂದು ವಾತಾವರಣದಲ್ಲಿ ಬದುಕಿದ ನನಗೆ ಇವತ್ತು ದೇವರ ಹತ್ರ ಹೋಗಿ ಅರ್ಪಣೆ ಮಾಡ್ಕೊಳ್ತೇನೆ ಅಂತ ಹೇಳಿದರೆ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ, ನಾಲ್ಗೆ ಬರೋದಿಲ್ಲ. ಅದಕ್ಕೋಸ್ಕರ ನಮ್ಮ ಧರ್ಮದಲ್ಲಿ ಕೆಲವಾರು ಉಪಾಯಗಳನ್ನು ಮಾಡಿದ್ದಾರೆ, ಅದರಲ್ಲಿ ಒಂದು ದೇವರ ಪೂಜೆ. ಆ ದೇವರ ಪೂಜೆಗೆ ಬೇಕಾಗುವಂತೆ ದೇವರ ಬಿಂಬಗಳನ್ನು ನಿಮ್ಮ ಮನೆಯಲ್ಲಿ ಸ್ಥಾಪನೆ ಮಾಡುವಂಥದ್ದು. ದೇವರ ಬಿಂಬ ಅಂದರೆ ಏನು? ನೀವು ನಿಮ್ಮ ಮನೆ ದೇವರು ವೆಂಕಟರಮಣ, ನಿಮ್ಮ ಮನೆ ದೇವರು ಮಂಜುನಾಥ, ನಿಮ್ಮ ಮನೆ ದೇವರು ಯಾರೋ ಚಂಡಿಯೋ ದುರ್ಗೆಯೋ ಯಾರೇ ಆಗಿರ್ಬೋದು, ಅವಳದ್ದೊಂದು ಫೋಟೋವೋ ಅವಳದ್ದೊಂದು ವಿಗ್ರಹವೋ ಇಷ್ಟ ದೇವರು. ನೀವು ಯಾವಾಗಲೂ ನಿಮಗೆ ಏನಾದ್ರು ಪರೀಕ್ಷೆಯಲ್ಲಿ ಪಾಸ್ ಮಾಡಪ್ಪ ಅಂತ ಹೇಳುವಾಗ ರಾಘವೇಂದ್ರ ಸ್ವಾಮಿ ಹೆಸರು ಹೇಳ್ಕೊಳ್ತಿರ್ಬೋದು, ಅಥವಾ ನೀವು ಮಂಜುನಾಥ ಸ್ವಾಮಿ ಹೆಸರು ಹೇಳ್ಕೊಳ್ತಿರ್ಬೋದು, ಅವ್ರದ್ದೊಂದು ಫೋಟೋವೋ ಒಂದು ವಿಗ್ರಹವೋ. ನಿಮ್ಮ ಗ್ರಾಮ ದೇವರು ಯಾರು, ಅದು ಜನಾರ್ದನನೋ ಅಥವಾ ಮಂಜುನಾಥನೋ, ಅವನದೊಂದು ವಿಗ್ರಹ. ಹೀಗೆ ನಿಮ್ಮ ಕುಟುಂಬದ ದೇವರು, ಹೀಗೆ ನೀವೊಂದು 3-4-5 ದೇವರ ವಿಗ್ರಹವನ್ನು ಫೋಟೋವನ್ನು ನಿಮ್ಮ ಮನೆಯಲ್ಲಿ ಒಂದು ಸ್ಥಳದಲ್ಲಿ ಪ್ರಶಸ್ತವಾದ ಸ್ಥಳದಲ್ಲಿ ಇಟ್ಟುಕೊಳ್ಳಿ. ಪೂರ್ವಾಭಿಮುಖವಾಗಿ ಇಟ್ಕೊಳ್ಬಹುದು, ಪಶ್ಚಿಮಾಭಿಮುಖವಾಗಿ ಕೂಡ ಇಟ್ಕೊಳ್ಬಹುದು. ದೇವರ ಫೋಟೋಗಳನ್ನು ವಿಗ್ರಹಗಳನ್ನು ಇಟ್ಟುಕೊಳ್ಳಿ. ಹಿಂದೂ ಧರ್ಮದಲ್ಲಿ ಗಣಪತಿಗೆ ಭಾಳ ಪ್ರಾಶಸ್ತ್ಯ, ಆದ್ದರಿಂದ ಎಲ್ಲ ಪೂಜೆಗೆ ಮೊದಲು ಗಣಪತಿ, ಗಣಪತಿದೊಂದು ಇಟ್ಕೊಳ್ಳಿ. ಹಿಂದೂ ಧರ್ಮದಲ್ಲಿ ಸ್ತ್ರೀ ದೇವರಿಗೆ ಬಹಳ ಗೌರವ, ಆದ್ದರಿಂದ ದುರ್ಗೆಯೋ ಲಕ್ಷ್ಮಿಯೋ ಸರಸ್ವತಿಯೋ ಇಟ್ಟುಕೊಳ್ಳಿ. ಹೀಗೆ ನಿಮ್ಮ ದೇವರ ಮನೆಯಲ್ಲಿ ಒಂದು ಪರಿವಾರ ಮಾಡಿಕೊಳ್ಳಿ. ಏನು ಮಾಡಿಕೊಳ್ಬೇಕು? ದೇವರ ಪರಿವಾರ ನಿಮ್ಮ ಮನೆಗೆ ಬರಬೇಕು. ನಿಮ್ಮ ಮನೆಗೆ ನೆಂಟರು ಬಂದರೆ ಏನು ಮಾಡ್ತೀರಿ? ತಾಯಿಯಂದ್ರಿಗೆ ಗೊತ್ತಿದೆ ಏನು ಮಾಡ್ತೀರಪ್ಪ ನೆಂಟರು ಬಂದರೆ ಏನು ಮಾಡ್ತೀರಿ ಹೇಳಿ? ಅಷ್ಟು ಗೊತ್ತಿಲ್ವೇ? ಹಾಂ, ಉಪಚಾರ ಮಾಡ್ತೀರಿ ಅಲ್ವಾ? ಉಪಚಾರ ಯಾವ ರೀತಿ ಮಾಡ್ತೀರಿ? ಫ್ಯಾನ್ ಹಾಕ್ತೀರಿ, ನೀರು ಕೊಡ್ತೀರಿ, ಬೆಲ್ಲ ಕೊಡ್ತೀರಿ ಅಲ್ವಾ? ಆಮೇಲೆ ಒಳ್ಳೆ ಊಟ ಕೊಡ್ತೀರಿ ಅಲ್ವಾ? ಆಮೇಲೆ ಹಾಸಿಗೆ ಹಾಸ್ಕೊಳ್ಳೋಕೆ ಮಲ್ಕೊಳಕ್ಕೆ ಕೊಡ್ತೀರಿ. ಇನ್ನೂ ಬಂದರೆ ಅವರಿಗೆ ನಿಮ್ಮಲ್ಲಿ ಹೂವು ಇದ್ದರೆ ಹೂ ಕೊಡ್ತೀರಿ, ಏನಾದ್ರು ಕಡೆಗೆ ತುಂಬ ಇನ್ನೂ ಹತ್ತಿರದವ್ರು ಬಂದರೆ ಸೀರೆ ಕೊಡ್ತೀರಿ ಅಲ್ವಾ? ಉಪಚಾರ ಮಾಡ್ತಿರ್ತಾನೆ. ನಿಮ್ಮ ಮನೆಗೆ ಪರಿವಾರ ಬಂದಿದೆ ದೇವರದ್ದು, ಏನು ಮಾಡಬೇಕು ನೀವು? ಏನು ಮಾಡಬೇಕು ಹೇಳಿ? ಉಪಚಾರ ಮಾಡಬೇಕಲ್ವೇ. ನೋಡಿ, ಇದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಯಾವುದ್ರ ಬಗ್ಗೆ ಬೇರೆ ಯೋಚನೆ ಮಾಡಬೇಡಿ. ನಿಮ್ಮ ಮನೆಗೆ ದೇವರು ಬಂದಿದ್ದಾರೆ, ಪರಿವಾರ ಬಂದಿದೆ, ನೀವು ಅವ್ರಿಗೆ ಉಪಚಾರ ಮಾಡಬೇಕು. ಉಪಚಾರ ಮಾಡೋದಕ್ಕೆ ಏನು, ಒಳ್ಳೆ ಮಾತಾಡಬೇಕಲ್ವ? ಫಸ್ಟಿಗೆ ದೇವ್ರಿಗೆ ಕೂತ್ಕೊಳ್ಳೋಕ್ಕೊಂದು ಒಳ್ಳೆಯ ಆಸನ ಕೊಡಬೇಕಲ್ವಾ? ಆದ್ದರಿಂದ ನಿಮ್ಮ ಮನೆಯಲ್ಲಿ ಏನು ದೇವರ ಕೋಣೆಯನ್ನೋ ದೇವರ ಗೂಡನ್ನೋ ಮಾಡಿದ್ದೀರಿ, ನಿಮ್ಮ ಪ್ರತಿನಿತ್ಯ ನೀವು ಉಪಚಾರ ಮಾಡೋದು ಹೇಗಪ್ಪ ಅಂತಂದರೆ, ಆ ಕೋಣೆಯನ್ನು ಕ್ಲೀನ್ ಮಾಡಿ ಆ ಕೋಣೆಯಲ್ಲಿರ್ತಕ್ಕಂಥ ಹೂವನ್ನೆಲ್ಲ ತೆಗೆದು ಅವರಿಗೆ ಬೆಳಕು ಬರುವ ಹಾಗೆ ದೀಪ ಹಚ್ಚಿ. ಇದಕ್ಕೆ ಯಾವ ಶ್ಲೋಕ ಬೇಕು? ದೇವರ ಗೂಡಿನಲ್ಲಿ ಎರಡು ದೀಪ ಇಟ್ಟು ದೀಪ ಹಚ್ಚೋದಕ್ಕೆ ಶ್ಲೋಕ ಬೇಕೇ? ಬೇಡ. ದೀಪ ಹಚ್ಚಿ. ನಿನ್ನೆ ದಿವಸ ಹೂವಿನ ಅಲಂಕಾರ ಮಾಡಿದ್ರಲ್ವಾ, ಆ ಹೂವಿನ ಅಲಂಕಾರ ತೆಗಿರಿ. ಅದಕ್ಕೆ ಯಾವ ಶ್ಲೋಕ ಬೇಕು? ಬೇಡ. ಹೂವಿನ ಅಲಂಕಾರ ತೆಗಿರಿ, ಆಮೇಲೆ ಅದಕ್ಕೆ ಮತ್ತೆ ಹೂವಿನ ಅಲಂಕಾರ ಮಾಡಿ, ಆಮೇಲೆ ದೇವರಿಗೊಂದು ನೈವೇದ್ಯ ಮಾಡಿ, ದೇವರಿಗೊಂದು ಅಗರಬತ್ತಿ ಹಚ್ಚಿ, ದೇವರಿಗೊಂದು ನೈವೇದ್ಯ ಮಾಡಿ, ದೇವರಿಗೊಂದು ಮಂಗಳಾರತಿ ಹಚ್ಚಿ. ಏನು ಮಾಡಬೇಕಾಗಿದೆ? ಇದಕ್ಕೆ ಯಾವ ರೀತಿಯ ತಯಾರಿಯೂ ಬೇಡ. ತಯಾರಿ ಆಗಬೇಕಾಯಿತು ನಿಮ್ಮೊಳಗೆ, ದೇವರಿಗೆ ತಯಾರಿ ಬೇಡ, ನಿಮ್ಮೊಳಗೆ ತಯಾರಿ ಆಗಬೇಕು. ಏನು ತಯಾರಿ ಆಗಬೇಕು? ನಮ್ಮ ಮನೆಗೆ ದೇವರ ಪರಿವಾರ ಬಂದದೆ, ನಿಮ್ಮ ಮನೆಗೆ ನೆಂಟರು ಬಂದಿದ್ದಾರೆ. ನೆಂಟರು ಬಂದಾಗ ಒಡ್ಡೊಡ್ಡಾಗಿ ನೈಟಿ ಹಾಕ್ಕೊಂಡಿರ್ತೀರ ನೀವು, ಅಥವಾ ಪಟಪಟ್ಟಿ ಲುಂಗಿ ಹಾಕ್ಕೊಂಡಿರ್ತೀರ ನೀವು? ಇಲ್ಲ, ನೆಂಟರು ಬಂದಾಗ ಸ್ಮಾರ್ಟ್ ಆಗಿರಬೇಕು. ಹಾಗೆ ದೇವರ ಪರಿವಾರ ನಿಮ್ಮ ಮನೆಗೆ ಬಂದಿದೆ, ಪ್ರತಿದಿನ ಬೆಳಗ್ಗೆ ಸ್ಮಾರ್ಟಾಗಿ ಏನು ಸ್ನಾನ ಮಾಡಿ ದೇವರಿಗೆ ಪೂಜೆಗೆ ಆಗುವಂಥ ವಸ್ತ್ರ ನೋಡಿ, ನಮ್ಮ ಅಣ್ಣ ರವಿ ಹೆಂಗೆ ಕುಂತದಾನೆ, ಭಾರಿ ಚಂದ ದೇವ್ರ ಪೂಜೆ ಕರೆಕ್ಟಾಗಿ ಕುಂತದಾನಂತ ನೋಡ್ರಿ, ಹೆಂಗೆ ಕುಂತದಾನೆ ಅವನು, ನಿಜವಾಗಿ ಪೂಜೆಗೆ ಕುತ್ಕೊಂಡಿದ್ದಾನೆ ಅಂತ ಹೇಳ್ಬೋದು. ಹಾಗೆ ಅದಕ್ಕೋಸ್ಕರ ಒಂದು ಡ್ರೆಸ್ ಇಟ್ಬಿಡಿ, ರವಿ ಇಟ್ಕೊಂಡು ಹಾಕೊಂಡಿದ್ದಾನೆ ಈ ಡ್ರೆಸ್ಸು, ಇದು ದೇವ್ರ ಪೂಜೆ ಡ್ರೆಸ್ಸು, ಇದು ಏನಿಲ್ಲ. ದಿನ ಬೆಳಗ್ಗೆ ದೇವ್ರ ಪೂಜೆ ಮಾಡೋದು, ಮತ್ತು ಆ ಡ್ರೆಸ್ ತೆಗೆದಿಟ್ಬಿಡೋದು, ಮತ್ತು ಬೆಳಗ್ಗೆ ಆಗಿದ್ದು ಸ್ನಾನ ಮಾಡೋದು, ಈ ಡ್ರೆಸ್ ಹಾಕೊಂಬಿಡೋದು. ಎಷ್ಟು ಚೆಂದ ಕಾಣ್ತೇವೆ, ಮದುಮಗ ಕಣ್ಣಂಗೆ ಕಾಣ್ತೇವೆ, ಹೌದಾ? ದೇವ್ರಿಗೆ ಇಷ್ಟ ಆಗುತ್ತಲ್ಲ, ಏನು ಫಾಲ್ಟ್ ನಮ್ಮ ಹುಡುಗ. ಹಾಗೆ ಪ್ರತಿಯೊಬ್ಬರೂ ಕೂಡ ದೇವರಿಗಾಗಿ ಒಂದು ಸುಂದರವಾದ ವೇಷಭೂಷಣವನ್ನು ಇಟ್ಟುಬಿಟ್ಟು ಬೆಳಗಾಗೆದ್ದು ಸ್ನಾನ ಮಾಡಿ ಈ ವೇಷವನ್ನು ಹಾಕ್ಕೊಂಡು ದೇವ್ರ ಹತ್ರ ಹೋಗಿ ದೀಪ ಹಚ್ಚಿ ಸ್ವಚ್ಛ ಮಾಡಿ ದೇವರಿಗೆ ಹೂವು ಏರಿಸಿ ಅದಕ್ಕೆ ಅಗರಬತ್ತಿ ಹಚ್ಚಿ ಮಂಗಳಾರತಿ ಮಾಡಿ ನೈವೇದ್ಯ ಇಟ್ಟು, ಇದೆಲ್ಲ ಏನು, ನೀವು ನಿಮ್ಮ ಅತಿಥಿಗಳಿಗೆ ಮಾಡುವ ಉಪಚಾರ ಅಷ್ಟೇ. ಇದಕ್ಕೊಂದು ಕ್ರಮವನ್ನು ನಾನು ನಿಮಗೆ ಹೇಳಿದೆ ಅಷ್ಟೇ. ಬಂದವರಿಗೆ ಬರ್ತಿದ್ದಂಗೆ ಊಟ ಕೊಡೋಲ್ಲ ನೀವು, ಬರ್ತಿದ್ದಂಗೆ ಕೂತ್ಕೊಳ್ಳಿ ಅಂತ ಹೇಳ್ತೀರಾ, ನೀರು ಕುಡಿತೀರಾ ಅಂತ ಹೇಳ್ತೀರಾ, ಆಮೇಲೆ ಮಧ್ಯಾಹ್ನ ಆಗಿದ್ದರೆ ಸ್ನಾನ ಮಾಡ್ತೀರಾ ಅಂತ ಕೇಳ್ತೀರಾ,
ಹಾಗೆ ನಮ್ಮ ದೇವರನ್ನು ಕೂಡ ಉಪಚಾರ ಮಾಡುವಂಥ ನಮ್ಮ ನವಜೀವನ ಪೂಜಾ ವಿಧಾನದಲ್ಲಿ ಅತ್ಯಂತ ಸರಳವಾಗಿ ಬರೆದಿದ್ದೇನೆ ನಾನು. ಪ್ರತಿಯೊಬ್ಬರೂ ಜಾತಿ ಧರ್ಮದ ಭೇದ ಇಲ್ಲ ತಿಳ್ಕೊಳ್ಳಿ, ನೀವು ಪ್ರತಿಯೊಬ್ಬರ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ದೇವರು ಬರಬೇಕು. ದೇವರು ಬಂದು ದಿನ ಈ ರೀತಿ ಪೂಜೆ ಮಾಡುವಾಗ ನೀವು ಕೆಟ್ಟ ವಿಚಾರಗಳು ಮಾಡಬಾರ್ದು. ಏನೋ ನನಗೆ ಪ್ರಮೋಷನ್ ಕೊಡಲಿಲ್ಲ ಅವ್ನು ಸತ್ತೇ ಹೋಗಲಿ, ಹಾಂ ಯಾರು ನಿಮ್ಮ ಆಫೀಸಲ್ಲಿ ನಿಮಗೆ ಅವ್ನು ಪ್ರಮೋಷನ್ ಕೊಟ್ಟಿಲ್ಲ ಅವ್ನು ಭಾರಿ ಜಗಳ ಆಡಿದಾನೆ ಅವನು ಒಬ್ಬ ಸಾಯಬಾರ್ದ ಅಂತ ಹೇಳ್ಕೊಂಡು ದೇವ್ರ ಪೂಜೆ ಮಾಡಿ ಏನು ಪ್ರಯೋಜನ ಅಲ್ವೇ? ಹೌದಾನೆ? ನಮ್ಮ ಅತ್ತೆ ಅವಳು ಇನ್ನೂ ನೆಗೆದು ಬಿದ್ದಿಲ್ಲ ಅಂತ ಹೇಳ್ಕೊಂಡು ಸೊಸೆ ದೇವ್ರ ಪೂಜೆ ಮಾಡಿದ್ವಿ ಏನು ಪ್ರಯೋಜನ? ಕುವಿಚಾರಗಳಿರಬಾರ್ದು, ಸುವಿಚಾರಗಳಿರಬೇಕು, ಒಳ್ಳೆ ವಿಚಾರ ಇರಬೇಕು. ದೇವ್ರ ಹತ್ರ ಪೂಜೆ ಮಾಡುವಾಗ ಒಳ್ಳೆ ವಿಚಾರ ನಮಗೆ ಪಟ್ಟ ಬರೋದಿಲ್ವೇ? ಮನುಷ್ಯನ ಸ್ವಭಾವವೇ ಹಾಗೆ, ಕೆಟ್ಟದೆಲ್ಲ ಫಸ್ಟ್ ಬರುತ್ತೆ, ಒಳ್ಳೆಯದು ಬರೋದೇ ಇಲ್ಲ. ಅದಕ್ಕೋಸ್ಕರ ನಮ್ಮ ಧರ್ಮದಲ್ಲಿ ಮಾಡಿರ್ತಕ್ಕಂಥದ್ದು ದೇವರ ಸ್ತೋತ್ರಗಳು, ದೇವರ ಶ್ಲೋಕಗಳು, ದೇವರ ಪದ್ಯಗಳು, ದೇವರ ಭಕ್ತಿಯ ಗೀತೆಗಳು. ನಿಮ್ಮ ಮೊಬೈಲಲ್ಲಿ ತೆಗಿರಿ, ಎಷ್ಟೆಷ್ಟು ಒಳ್ಳೊಳ್ಳೆ ಶ್ಲೋಕಗಳಿವೆ, ದೇವರಿಗೆ ಬೇಕಾಗುವಂಥ ಎಲ್ಲ ಶ್ಲೋಕಗಳಿವೆ. ಫಸ್ಟ್ ಗಣಪತಿ ಪೂಜೆ, ನಿಮಗೆ ಸಂಸ್ಕೃತದಲ್ಲಿ ನಾಲ್ಗೆ ತಿರುವುದಿಲ್ಲ ಅಂದರೆ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ಏನು ತಪ್ಪಿಲ್ಲ ಹೇಳ್ಕೊಳ್ಬೋದು. ನಿಮಗೊಂದು ಸ್ವಲ್ಪ ಖಯಾಲಿ ಇದೆ ಅಂತಂದರೆ ಇದನ್ನು ಹೇಳ್ಕೊಳ್ಬೋದು. ಗಣನಾ ಅಂತ್ವಾ ಗಣಪತಿ ಕುಂಭವಾಮಹೇ ಕವಿಂ ಕವಿ ನಾಮ ಉಪವಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶ್ರಣ್ವನ್ನು ತಿಬಿ ಸೀದ ಸಾಧನಂ ಮಹಾಗಣಾಧಿಪತೇ ನಮಃ. ಗಣಪತಿಯ ಸ್ಥ ಪ್ರಾರ್ಥನೆಯನ್ನು ಮಾಡ್ಬೋದು ನೀವು. ಯಾಕೆ ಅಂತಂದರೆ ಆವಾಗ ಇದನ್ನು ಜೋರಾಗಿ ನಿಮ್ಮ ಬಾಯಲ್ಲಿ ಹೇಳಿಕೊಂಡಾಗ ಕುವಿಚಾರಗಳು ಬರೋದಿಲ್ಲ, ಸುವಿಚಾರಗಳು ಬರಲಿಕ್ಕೆ ಶುರುವಾಗುತ್ತೆ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವ ಪಾಪ ಹರೇ ದೇವಿ ಮಹಾಲಕ್ಷ್ಮಿ ನಮಸ್ತುತೆ. ಸರ್ವಜ್ಞೆ ಸರ್ವವರದೆ ಸರ್ವ ದುಷ್ಟಭಯಂಕರಿ ಸರ್ವ ದುಃಖ ಹರೇ ದೇವಿ ಮಹಾಲಕ್ಷ್ಮಿ ನಮಸ್ತುತೆ. ಸಿದ್ಧಿ ಬುದ್ಧಿ ಪ್ರದೇ ದೇವಿ. ಎಷ್ಟು ಸುಲಭವಾಗಿದೆ ಮಂತ್ರ ಮಹಾಲಕ್ಷ್ಮಿನ ಕುರಿತಾಗಿ ನೀವು ಮಾಡುವಂಥ. ನೀವು ಅಲಂಕಾರ ಮಾಡ್ತಾ ಇರಿ, ದೇವರಿಗೆ ದೀಪ ಹಚ್ತಾ ಇರಿ, ದೇವರ ಜೊತೆಯಲ್ಲಿ ನೀವು ಸಂಭಾಷಣೆ ಮಾಡ್ತಾ ಇದ್ದೀರಿ. ಗಣಪತಿಯ ಸ್ತೋತ್ರವನ್ನು ಹೇಳಿದಿರಿ, ಮಹಾಲಕ್ಷ್ಮಿಯ ಸ್ತೋತ್ರವನ್ನು ಹೇಳಿದಿರಿ. ಶಂಭೋ ಗಿರೀಶ ಸುರ ಪೂಜಿತ ಕಾಮ ವೈರಿನ್ ಗೌರೀಶ ಶಂಕರ ಮಹೇಶ್ವರ ವಿಶ್ವಹೇತೋ ಧರ್ಮಸ್ಥಳೇಶ ಸಕಲೇಶ ದಯಾಪಯೋಧೇ ಶ್ರೀ ಮಂಜುನಾಥ ನಿತರಾಮ್ ಕುರುಮಂಗಳಮ್ಮೇ. ಮಂಜುನಾಥನ ಪ್ರಾರ್ಥನೆಯನ್ನು ಮಾಡಿದಿರಿ. ನಮ್ಮಲ್ಲೆಲ್ಲರಿಗೂ ಗ್ರಹ ದೋಷದ ಬಗ್ಗೆ ನೀವು ಯಾವುದಾದ್ರು ಒಂದು ಹೇಳಿದರೆ ಕುಡಿತಕ್ಕೆ ಯಾಕೆ ಕುಡಿತಾನೆ ಅಂದರೆ ಪಾಪ ಅವನಿಗೆ ಗ್ರಹ ದೋಷ, ಅವನಿಗೆ ದೋಷ ಇದೆ, ಗ್ರಹಾಚಾರ ಚೆನ್ನಾಗಿಲ್ಲ ಅವನಿಗೆ, ಶನಿಯಲ್ಲಿ ಎಲ್ಲೋ ಬಂದು ಕೂತಿಯಾಳೆ, ಗುರು ಎಲ್ಲೋ ಬಂದು ಕೂತಿಯಾನೆ, ಬುಧ ಇಲ್ಲಿ ಕೂತಿಯಾನೆ, ಅದರಿಂದ ಅವನು ಕುಡಿತಾನೆ. ಅದಕ್ಕೆ ಹೋಗಲಾಡ್ಸೋದಕ್ಕೆ ನಮ್ಮ ಧರ್ಮದಲ್ಲಿ ಅತ್ಯುತ್ತಮವಾದಂಥ ಒಂದು ಮಂತ್ರ ಇದೆ, ಒಳ್ಳೆ ಮದ್ದಿದೆ. ನೀವು ಯಾವ ಪುರೋಹಿತರನ್ನು ಹತ್ರ ಹೋಗಬೇಕಾಗಿಲ್ಲ, ಯಾವ ಜ್ಯೋತಿಷ್ಕರತ್ರ ಹೋಗಬೇಕಾಗಿಲ್ಲ, ನಿಮ್ಮ ಮನೆಯಲ್ಲೇ ಜಪ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಂಹೋರಿಂ ಸರ್ವ ಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ ದಧಿ ಶಂಕ ತುಷಾರಾಭಂ ಕ್ಷೀರೋದಾರ್ಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ಮುಕುಟಭೂಷಣಂ ಧರಣೀಗರ್ಭ ಸಂಭೂತಂ ವಿದ್ಯುತ್ಕ್ರಾಂತಿ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂ ತಂ ಮಂಗಳಂ ಪ್ರಣಮಾಮ್ಯಹಂ ಪ್ರಿಯಂಗು ಕಲಿಕಾ ಶ್ಯಾಮಂ ರೂಪೇಣ ಅಪ್ರತಿಮಂಬುಧಂ ಸೌಮ್ಯಂ ಸೌಮ್ಯಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ ದೇವಾನಾಂಚ ಋಷೀನಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ ಹಿಮಕುಂದಂ ಋಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ದನಂ ಸಿಂಹಿಕಾಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ ಪಲಾಶಪುಷ್ಪ ಸಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ. ಎಲ್ಲ ನವಗ್ರಹಗಳಿಗೂ ಪ್ರಾರ್ಥನೆ ಮಾಡಿಬಿಟ್ರಿ ನೀವು, ಇನ್ನು ನಿಮಗೆ ಯಾವ ಗ್ರಹಚಾರ ದೋಷವೂ ಇರೋದಿಲ್ಲ. ಪ್ರತಿನಿತ್ಯ ಬೆಳಿಗ್ಗೆ ಈ ಶ್ಲೋಕಗಳು ನಿಮ್ಮ ಬಾಯಲ್ಲಿ ಬರ್ತಾ ದೇವರ ಪೂಜೆಯನ್ನು ಮಾಡಿ. ಶ್ಲೋಕಗಳು ಎಲ್ಲ ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅದಾವೆ. ನಿಮಗೆ ಇನ್ನೂ ಭಕ್ತಿ ಇನ್ನೂ ಶ್ರದ್ಧೆ ಇದೆ ಅಂತಂದರೆ ವಿಷ್ಣು ಸಹಸ್ರನಾಮ ಹೇಳಿ, ಶುಕ್ಲಾಂ ಭರದ್ರಂ. ನಾನು ಹೇಳಿದರೆ ಮತ್ತೆ 20 ನಿಮಿಷ ಆಗುತ್ತೆ, ಅದಕ್ಕೆ ಇಷ್ಟೇ ಹೇಳಿ ಮುಗಿಸ್ಬಿಡ್ತೀನಿ. ಶುಕ್ಲಾಂ ಭರದ್ರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. 20 ನಿಮಿಷದ ವಿಷ್ಣು ಸಹಸ್ರನಾಮ ನಮ್ಮ ಆದಿಯಲ್ಲಿ ಹುಟ್ಟಿದಂಥ ಒಂದು ದೇವಗೀತೆ.
ಇದು ನಿಮ್ಮ ಇಡೀ ಬದುಕನ್ನು ಬದಲಾಯಿಸ್ಬಿಡುತ್ತೆ, ಇಡೀ ಬದುಕನ್ನು ಬದಲಾಯಿಸ್ಬಿಡುತ್ತೆ. ನಮ್ಮಲ್ಲಿ ವಿಷ್ಣುವನ್ನು ಅಷ್ಟೇನು ಇಷ್ಟಪಡದಿದ್ದವ್ರು ಕೆಲವರಿದ್ದಾರೆ. ಅಕ್ಕ ಅಲ್ಲಿ ಹಾಕ್ಕೊಂಡಿದ್ದಾರೆ, ಏನು ವಿಭೂತಿ ಹಚ್ಕೊಂಡಿದ್ದಾರೆ. ಅವ್ರು ಹೇಳ್ತಾರೆ, ಈ ವಿಷ್ಣುವನ್ನೇನು ಹರ ಓಂನ ಹರಿ ಓಂ ಅಂದರೆ ಅವ್ರು ಹೇಳ್ತಾರೆ, ಹರ ಓಂ ಅಂತ ಅವ್ರು ಹೇಳ್ತಾರೆ. ಹರ ಓಂ ಅನ್ನೋರಿಗಿದೆ ರುದ್ರ. ಶಂಭವೇ ನಮಃ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿ ಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಶಿವನ ಏಕಾದಶ ಸ್ತೋತ್ರ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ ಮುಕ್ಷೀಯ ಮಾಮೃತಾತ್. ನಮ್ಮ ಇಡೀ ಬದುಕು ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ ಹೋಗಲಿ. ಮೃತ್ಯು ಅಂದ್ರೆ ಏನು ತಿಳ್ಕೊಂಡಿದ್ದೀವಿ ನಾವು? ಬರೇ ಸತ್ತಿ ಹೆಣ ಆಗೋದಲ್ಲ, ನಮ್ಮ ನಡವಳಿಕೆ, ನಮ್ಮ ಪರ್ಸನಾಲಿಟಿ. ನಮ್ಮ ಪರ್ಸನಾಲಿಟಿ ಇವತ್ತು ಯಾವ ರೀತಿಯಲ್ಲಿದೆ? ಮೃತ್ಯುವನ್ನ ರೀತಿಯಲ್ಲಿದೆ. ಅಂದರೆ ಯಾರು ಇಷ್ಟಪಡ್ತಾ ಇಲ್ಲ, ಯಾರೂ ಅದು ಬೇಡವಾಗಿದ್ದವರಾಗಿದ್ದೇವೆ ನಾವು. ಅಮೃತತ್ವದ ಕಡೆಗೆ ಹೋಗಬೇಕು, ಈ ಪರ್ಸನಾಲಿಟಿ ಅನ್ನೋದು ಚೇಂಜ್ ಆಗಬೇಕು. ಮೃತ್ಯು ಅಂದರೆ ಸಾವು ಅಂತ ಮಾತ್ರ ತಿಳ್ಕೊಳ್ಬೇಡಿ, ಮೃತ್ಯು ಅಂದರೆ ನಮ್ಮ ವ್ಯಕ್ತಿತ್ವವು ತಿಳ್ಕೊಳ್ಳಿ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ ಮುಕ್ಷೀಯ ಮಾಮೃತಾತ್. ನನ್ನ ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ ಕರ್ಕೊಂಡು ಹೋಗಪ್ಪ ದೇವರೇ. ಎಷ್ಟು ಸುಗಂಧಿತನಾಗಿರ್ತಕ್ಕಂಥ, ಸುಭೋಷಿತನಾಗಿರ್ತಕ್ಕಂಥ, ನಮ್ಮನ್ನೆಲ್ಲ ಕಾಪಾಡುವಂಥ ಶಿವನೇ ನನ್ನ ಮೃತ್ಯು ಅಂದರೆ ನನ್ನನ್ನು ಕೆಟ್ಟ ಕಡೆಯಿಂದ ಒಳ್ಳೆಯದ್ರ ಕಡೆ ಕರ್ಕೊಂಡು ಹೋಗು. ಜನರು ಇಷ್ಟಪಡುವ ಹಾಗೆ ಮಾಡು, ನನ್ನ ಹೆಂಡತಿ ನನ್ನನ್ನು ಪ್ರೀತಿ ಮಾಡುವ ಹಾಗೆ ಮಾಡು, ನನ್ನ ಮಕ್ಕಳು ನನ್ನನ್ನು ಪ್ರೀತಿ ಮಾಡುವ ಹಾಗೆ ಮಾಡು, ನನ್ನ ಅಪ್ಪ ಅಮ್ಮಂದರು ನನ್ನ ಕಚೇರಿಯವರು ನನ್ನನ್ನು ಪ್ರೀತಿ ಮಾಡುವ ಹಾಗೆ ಮಾಡು. ಅದು ನನ್ನ ಅಮೃತತ್ವ, ಅದು ನನ್ನ ಅಮೃತತ್ವ. ಈ ಪದ್ಯಗಳು, ಈ ಶ್ಲೋಕಗಳು ಎಷ್ಟು ಅದ್ಭುತವಾಗಿದೆ ಅಂತಂದರೆ, ನಾನು ಯಾಕೆ ನಿಮಗೆ ದೇವರ ಪೂಜೆ ಮಾಡಬೇಕು ಅಂತ ಹೇಳ್ತೀನಿ ಅಂತಂದರೆ, ನೀವು ಈ ದೇವರ ನಿತ್ಯ ಪೂಜೆಯನ್ನು ಮಾಡುವಾಗ ಈ ಶ್ಲೋಕಗಳನ್ನು ನಿಮ್ಮ ಮನಸ್ಸಿನಲ್ಲಿ ಜೋರಾಗಿ, ಮನಸ್ಸಿನಲ್ಲಿ ಹೇಳ್ಕೊಳ್ಳೋದಲ್ಲ, ಬಾಯಿ ಬಿಟ್ಟು ಹೇಳಬೇಕು. ಇದು ನಾನು ಬಾಯಿಂದ ಬಂತಲ್ಲ ನಾಲಿಗೆಯಿಂದ, ಹಾಗೆ ನಿಮ್ಮ ನಾಲಿಗೆಯಿಂದ ಈ ಶಬ್ದಗಳು, ಈ ಶ್ಲೋಕಗಳು ಹೊರಗೆ ಬರಬೇಕು. ಬರ್ತಾ 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 ಒಂದು ದಿನದಲ್ಲಿ ನಿಮಗೇನು ಬದಲಾವಣೆ ಕಾಣೋದಿಲ್ಲ, ಒಂದು ವಾರದಲ್ಲಿ ಬದಲಾವಣೆ ಕಾಣೋದಿಲ್ಲ, ಒಂದು ತಿಂಗಳು, ಎರಡು ತಿಂಗಳು, ಮೂರು ತಿಂಗಳು ಆಗುವಾಗ ನಿಮ್ಮ ಬದುಕಿನಲ್ಲಿ ಒಂದು ಅತ್ಯಮೋಘವಾದಂಥ ಬದಲಾವಣೆ ಕಾಣ್ತದೆ. ನಿಮ್ಗೆ ಅನಿಸುತ್ತೆ, ಹೌದು ಹೌದು ಹೌದು, ಇದು ನಾನು ಕಳ್ಕೊಂಡಿದ್ದೆ, ಇದು ನನಗೆ ಸಿಗಬೇಕಿತ್ತು ಮೊದಲೇ ಅಂತ ಹೇಳುವಂಥ ಭಾವನೆ ನಿಮಗೆ ಬರ್ತದೆ. ಆದ್ದರಿಂದ ಇದರ ಸುಖವನ್ನು ನಾನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಈ ದೇವರ ಪೂಜೆಯ ಸುಖವನ್ನು ನಾನು ನಿಮಗೆ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ, ಅದು ನೀವು ಅನುಭವಿಸಬೇಕು. ಪ್ರತಿಯೊಬ್ಬರೂ ನೀವು ಅನುಭವಿಸಬೇಕು. ಅನುಭವಿಸಿದಾಗ ಇದ್ರ ಸುಖ ಗೊತ್ತಾಗುತ್ತೆ. ಮನೆಯಲ್ಲಿ ದೇವರ ಪೂಜೆ ಮಾಡುವಾಗ ಗಂಡಸರಿಗೆ ಮಾತ್ರ ಕೆಲಸ ಅಲ್ಲ. ಇವತ್ತು ನೀವು ತಾಯಿಯಂದಿರಿದ್ದೀರಿ, ಹಳೆ ನೈಟಿ ಹಾಕ್ಕೊಂಡು ತಲೆ ಬಾಚ್ಕೊಳ್ದೇನೆ ಬೆಳಿಗ್ಗೆ ಚಹಾ ಮಾಡಿಕೊಟ್ಟು ನೀನು ಪೂಜೆ ಮಾಡ್ತೀಯ ಮಾಡ್ಕ್ಯ ಅಂತ ಹೇಳಿದರೆ ಅದು ಆಗೋದಿಲ್ಲ. ತಾಯಿಯಂದರು ಇದ್ರ ಮೇಲೆ ಭಾಳ ದೊಡ್ಡ ಅಷ್ಟೇ ಜವಾಬ್ದಾರಿ ಇದೆ. ಅವರು ಗಂಡನಿಗೆ ಪೂಜೆ ಮಾಡ್ಕೊಳ್ಳಿಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು. ಅವರು ಕೂಡ ಶುಚಿರ್ಭೂತರಾಗಬೇಕು. ಅವರು ಸ್ನಾನ ಮಾಡಿಕೊಂಡು, ಅವರು ಒಳ್ಳೆ ಡ್ರೆಸ್ ಮಾಡಿಕೊಂಡು, ಗಂಡ ಮಂಗಳಾರತಿ ಮಾಡೋತ್ತಿಗೆ ಭಕ್ತಿಯಿಂದ ಅವ್ರ ಬಾಯಲ್ಲೂ ಈ ಶ್ಲೋಕಗಳು ಬಂದರೆ ಮನೆಯಲ್ಲಿ ಎಂಥ ವಾತಾವರಣ ನಿರ್ಮಾಣ ಆಗುತ್ತೆ, ಎಂಥ ಒಂದು ವೇವ್ಸ್, ಎಂಥ ಒಂದು ಅದ್ಭುತವಾದ ತರಂಗಗಳು ಸೃಷ್ಟಿಯಾಗ್ತದೆ. ಮಕ್ಕಳು ನೋಡಿ, ನಮ್ಮ ಯಜಮಾನರ ತೊಡೆ ಮೇಲೆ ಮಗಳನ್ನು ಕೂರಿಸ್ಕೊಂಡು ಕೂತಿದ್ದಾರೆ. ಅವರು ಪ್ರತಿನಿತ್ಯ ಮಗಳು ಕೂಡ ಸ್ನಾನ ಮಾಡ್ಕೊಂಡು ಬಂದು ಅವಳು ಅಪ್ಪನ ಜೊತೆ ಅಪ್ಪನ ತೊಡೆ ಮೇಲೆ ಕೂತ್ಕೊಂಡು ಪೂಜೆ ಏನು ಮಾಡೋ ನೋಡೋ ಹಾಗಿದ್ದಿದ್ರೆ ಇದಲ್ವಾ ನಂದನವನ ಅಂದರೆ ಮತ್ತೇನು? ಮತ್ತೆ ಯಾವ ಮನೆಯಲ್ಲಿ ನಿತ್ಯ ಪೂಜೆ ಆಗ್ತದೋ, ಯಾವ ಮನೆಯಲ್ಲಿ ಯಾರ್ಯಾರು ಇದ್ದಾರೋ ಅವರೆಲ್ಲ ನಿತ್ಯ ಪೂಜೆಯಲ್ಲಿ ಭಾಗವಹಿಸ್ತಾರೋ, ಸಂತೋಷವಾಗಿ ಸುವಿಚಾರಗಳನ್ನು ಅನುಭವಿಸ್ತಾರೋ, ಅದೇ ನಂದನವನ, ಅದೇ ಸುಖಕ್ಕೆ ದಾರಿ, ಅದೇ ಸಂತೋಷದ ಮಾರ್ಗ, ಅದೇ ಸ್ವರ್ಗ. ಇದು ನಿಮ್ಮ ಪ್ರತಿಯೊಬ್ಬರ ಮನೆಯಲ್ಲಿ ಆಗಬೇಕು. ಇದು ನನ್ನ ಅತ್ಯಂತ ಕಳಕಳಿಯ ವಿನಂತಿ. ನೀವೆಲ್ಲ ಏನು ಮಾಡ್ತೀರಿ, ಇದೆಲ್ಲ ಯಾರು ರಗಳೆ, ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಎರಡು ತೆಂಗಿನಕಾಯಿ ಕೊಟ್ಟು ಬಂದುಬಿಟ್ರಾಯ್ತು, ಅವ್ರು ಹೊಡಿತಾರೆ ದೇವ್ರ ಹತ್ರ, ನಮ್ಮದು ಅಪೀಲ್ ಹೋಯಿತು. ಇದಲ್ಲ, ಅದಕ್ಕೆ ದೇವ್ರು ಇರುವುದು ಅಲ್ಲವೇ ಅಲ್ಲ. ನಿಮಗೆ ಪರೀಕ್ಷೆಯಲ್ಲಿ ಪಾಸಾಗಬೇಕೋ ದೇವ್ರನ್ನ ಕೇಳೋದಲ್ಲ, ನೀವು ಓದಿ, ದೇವ್ರು ನಿಮಗೇನು ಮಾಡೋದಿಲ್ಲ. ನೀವು
ಪರೀಕ್ಷೆಯಲ್ಲಿ ಪಾಸಾಗೋದಕ್ಕೆ ಓದೋದಕ್ಕೆ ಮನಸ್ಸನ್ನು ದೇವರು ಕೊಡಬೇಕು ಅಷ್ಟೇ. ದೇವರು ನಿಮ್ಮನ್ನು ಪರೀಕ್ಷೆಯಲ್ಲಿ ಪಾಸ್ ಮಾಡಲ್ಲ. ಆ ಮನಸ್ಸಿಗೋಸ್ಕರ ಹೋಗಿ ತೆಂಗಿನಕಾಯಿ ಒಡೆದು ಬಂದರೆ ಮನಸ್ಸು ಬರೋದಿಲ್ಲ. ಇಲ್ಲಿ ಮನೆಯಲ್ಲಿ ಕೂತು ದೇವರ ಪೂಜೆಯನ್ನು ಮಾಡಿದರೆ ಆ ಮನಸ್ಸನ್ನು ದೇವರು ತಂದಂತಾನೆ ಕೊಡ್ತಾನೆ. ಯಾಕೆ ನೀವು ಪೂಜೆ ಮಾಡಿದರೆ ಯಾಕೆ ಮಾತ್ರ ದೇವರು ಬರ್ತಾನೆ? ಪೂಜೆ ಮಾಡದೇ ಇದ್ರೆ ದೇವರು ಬರೋದಿಲ್ವಾ? ದೇವರು ಎಲ್ಲ ಕಡೆ ಇದ್ದಾನೆ. ಸರ್ವಾಂತರ್ಯಾಮಿ ಆಗಿದ್ದರೆ ಅವನಿಗೆ ನಾನು ಯಾಕೆ ಸಲ್ಯೂಟ್ ಹೊಡಿಬೇಕು? ಅವನಿಗೆ ಗೊತ್ತಿಲ್ಲ ನನ್ನ ಕಷ್ಟ ಸುಖ ಏನು. ಕರೆಕ್ಟಾ ನಾನು ಹೇಳಿದ್ದು? ಅವನು ನನ್ನ ತನ್ನ ಹೆಲ್ಪ್ ಮಾಡ್ಬೇಕಪ್ಪ, ಅವನಿರೋದೇ ಅದಕ್ಕೆ ಮತ್ತೆ ಏನು ಏನು ಹೇಳ್ತೀರಿ? ನಿದ್ದೆ ಮಾಡ್ತಿದ್ರು? ಹಲೋ, ನಾನು ಹೇಳ್ತೀನಿ, ದೇವರು ಸರ್ವಾಂತರ್ಯಾಮಿ ಅಲ್ಲ, ಅವನ ಪೂಜೆ ನನಗೆ ಆತಕ್ಕೆ, ಅವನು ಬೇಕಾದ್ರೆ ನನಗೆ ಕೊಡಲಿ. ಏನು ಹೇಳ್ತೀರಿ? ಕರೆಕ್ಟು, ದೇವರು ಸರ್ವಾಂತರ್ಯಾಮಿನೇ. ಈಗ ಮೋದಿ ಎಲ್ಲ ಕಡೆ ಬಂದು ಭಾಷಣ ಮಾಡ್ತಾರೆ, ಮೋದಿ ನನಗೆ ಕೊಡಲಿ ಅಂತಂದರೆ ಮೋದಿ ಉಪಾಯ ಹೇಳ್ತಾರೆ, ನೀವು ಅದ್ರ ಪ್ರಕಾರ ಮಾಡಿದರೆ ನೀವು ಒಳ್ಳೇದಾಗ್ತೀರ ಅಷ್ಟೇ. ಕೊಡಲಿ ಅಂತಂದರೆ ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ, 2,000 ರೂಪಾಯಿ ಕೊಡ್ತೀನಿ ಕಣಮ್ಮ ನಿಮಗೆ, ಆಮೇಲೆ ಎಂಥದ್ದು ನಿನಗೆ ಅಕ್ಕಿ ಕೊಡ್ತೀನಿ, ಆಮೇಲೆ ನಿನಗೆ ಹೋದಷ್ಟು ಫ್ರೀ ಟಿಕೆಟ್ ಕೊಡ್ತೀನಿ. ಅಲ್ಲ, ನಾನು ಮನೆಗೆ ಕೂತೀನಿ, ನಮ್ಮ ಬಸ್ನ ಮನೆ ಎದುರಿಗೆ ಬರಲಿಲ್ಲ ಅಂತಂದರೆ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು, ಬಸ್ ಹತ್ತಬೇಕು, ಆಮೇಲೆ ಫ್ರೀ ಟಿಕೆಟು. 2,000 ರೂಪಾಯಿ ಮಾಡಬೇಕು ಅಂದರೆ ಅಪ್ಲೋಡ್ ಮಾಡಬೇಕು. ಸಿದ್ದರಾಮಯ್ಯನವರು ದೇವ್ರ ಥರ ನಿಮಗೆ ವರ ಕೊಟ್ಟಿದ್ದಾರೆ, ಆದರೆ ಅದೇನು ಮಾಡಬೇಕು? ಅಪ್ಲೋಡ್ ಮಾಡಬೇಕು. ನಿಮ್ಮ ಹೆಸರು, ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ, ನೀನು ಹಿರಿಯಳೋ, ನೀನು ಮತ್ತೆ ಇನ್ಯಾರು ತಗೊಳ್ಳೋದಿಲ್ವಾ, ಈ ಪ್ರೂಫೆಲ್ಲ ಅಪ್ಲೋಡ್ ಮಾಡಿ ನಿಮ್ಗೆ 2,000 ರೂಪಾಯಿ ಕೊಡ್ತಾರೆ. ಸುಮ್ಮನೆ ಕೊಡು ಅಂದ್ಬಿಟ್ರೆ ಕರೆಂಟ್ ಫ್ರೀ ಕೊಡ್ತೀನಿ ಅಂತಂದರು ಸಿದ್ದರಾಮಯ್ಯನವರು. ನಾನು ಕರೆಂಟ್ ಯಾಕೆ ಫ್ರೀ ಬಂದಿಲ್ಲ ಇವತ್ತು, ಯಾಕೆ ಬಿಲ್ ಕೊಡ್ತಾ ಇದ್ದೀರಿ ಅಂತಂದರೆ ನೀನು ಅಪ್ಲೋಡ್ ಮಾಡಬೇಕು. ಹಾಗೆಯೇ ದೇವ್ರ ಜೊತೆ ಕನೆಕ್ಟ್ ಆಗಬೇಕಂದ್ರೆ ಮಾತ್ರ ದೇವರು ನಿಮಗೆ ಆಶೀರ್ವಾದ ಮಾಡ್ತಾರೆ. ದೇವ್ರ ಜೊತೆ ಕನೆಕ್ಟ್ ಆಗಬೇಕು, ದೇವರು ನಿಮ್ಮನ್ನು ಗಮನಿಸಬೇಕು, ದೇವರು ನಿಮ್ಮನ್ನು ಗುರುತಿಸಬೇಕು. ನಾನೆಲ್ಲ ಕುಡ್ಕೊಂಡು ಓಡಾಡ್ತಿದ್ರೆ ದೇವ್ರು ಯಾಕೆ ಬಿಡ್ಸಕ್ಕೆ ಹೋಗ್ತಾನೆ? ಎಲ್ಲ ಹೋಗ್ತೇನೆ ಬೇವರ್ಸಿ ಹೋಗಲಿ ಅಂದ್ಕೊಂಡು ಬಿಟ್ಬಿಡ್ತಾರೆ ದೇವರು. ನೀವು ದೇವ್ರ ಹತ್ರ ಹೋದಾಗ ದೇವರು ಗುರುತಿಸ್ತಾರೆ. ನಿಮಗೆ ಪ್ರಮೋಷನ್ ಬೇಕಾಗಿದ್ದರೆ ಡೆಪ್ಟಿ ಮ್ಯಾನೇಜರ್ ಸಾಹೇಬರೇ, ನೀವು ನನಗೆ ಕೊಟ್ಟರೆ ಕೊಡಲಿ ಬಿಡ, ನಾನು ಕೇಳಲ್ಲ ಅಂತಂದರೆ ಹೋಗಿ ಕೇಳಬೇಕು. ಸ್ವಾಮಿ, ಎಮ್ ಡಿ ಸಾಹೇಬರೇ, ನಾನು 15 ವರ್ಷ ಸರ್ವಿಸ್ ಮಾಡಿದ್ದೀನಿ ನೋಡಿ, ನಾನು ಇಷ್ಟೆಲ್ಲ ನಂದು ರೆಕಾರ್ಡ್ ಅದೇ, ನಂದು ಸರ್ವಿಸ್ ರೆಕಾರ್ಡ್ ಹಿಂಗದೆ, ನನಗೊಂದು 1 ವರ್ಷ ನೀವು ಪ್ರಮೋಷನ್ ಕೊಡ್ಬೇಕಂತ ಕೇಳಬೇಕು. ಅವರಿಗೆ ಒಲಿದ್ರೆ ಅಂದರೆ ಆ ಎಮ್ ಡಿ ಸಾಹೇಬರಿಗೆ ನೀವು ಒಲಿದ್ರೆ ಅವ್ರು ಕೊಡ್ತಾರೆ. ಒಲಿದೇ ಇದ್ರೆ ಯಾಕೆ ಕೊಡ್ತಾರೆ? ಹೋಗೆ ನೀನು ನನ್ನ ತರಬೇಕಾದ ಜನ ಕಳಿಸ್ಬಿಡ್ತಾರೆ. ಅದರಿಂದ ನಮ್ಮ ಇದರೊಳಗೆ ಒಲಿಯುವುದು, ಓಲೈಸುವುದು. ನಾವು ಮನುಷ್ಯರನ್ನ ಓಲೈಸ್ತೀವಿ, ನಾವು ನಮ್ಮ ಬಾಸುಗಳನ್ನ ಓಲೈಸ್ತೇವೆ, ಒಳ್ಳೆ ಮೂಡು ಬಂದರೆ ನಮ್ಮ ಹೆಂಡತಿನೂ ಓಲೈಸ್ತೇವೆ, ಆದರೆ ದೇವರನ್ನ ಓಲೈಸುವ ವಿಷಯದಲ್ಲಿ ನಾವಿಲ್ಲ, ದೇವರನ್ನ ಓಲೈಸೋದಿಲ್ಲ. ಇದು ನಾವು ಮಾಡ್ತಾ ಇರುವಂಥ ಬಹಳ ದೊಡ್ಡ ತಪ್ಪು ಮಿತ್ರರೇ. ದೇವರನ್ನ ಓಲೈಸುವ ದಾರಿ ಅಂತಂದರೆ ನಿತ್ಯ ಪೂಜೆ, ನಿತ್ಯ ಪ್ರಾರ್ಥನೆ, ನಿತ್ಯ ಶ್ರದ್ಧೆಯಿಂದ ದೇವರಿಗೆ ಶರಣಾಗುವುದು. ಇದನ್ನು ಮಾಡಿ ದೇವರು ಯಾವ ರೀತಿ ಒಲಿತಾನೆ ಅಂತ ನೀವು ನೋಡಿ. ಯಾವ ಸಿದ್ದರಾಮಯ್ಯನೂ ಇಲ್ಲ, ಯಾವ ಮೋದಿನೂ ಇಲ್ಲ, ಅದರ ಅಪ್ಪನಷ್ಟು ಅದರ ಅಜ್ಜನಷ್ಟು ದೇವರು ನಿಮಗೆ ಕೊಡ್ತಾರೆ. ದೇವರು ನಿಮಗೆ ಒಲಿದು ಬಿಟ್ಟರೆ ಆ ಸುಖ, ಆ ಒಂದು ಸಂತೋಷ, ಆ ಒಂದು ತೃಪ್ತಿ, ಅದನ್ನು ವರ್ಣಿಸ್ಲಿಕ್ಕೆ ಸಾಧ್ಯವೇ ಇಲ್ಲ, ವರ್ಣಿಸ್ಲಿಕ್ಕೆ ಸಾಧ್ಯ ಅಷ್ಟು ಬಂದ್ಬಿಡುತ್ತೆ. ಆದ್ದರಿಂದ ಫಸ್ಟ್ ನೀವು ಮಾಡಬೇಕಾದ್ದು ದೇವ್ರ ಪೂಜೆ ಮನೆಯಲ್ಲಿ. ಮಾಡ್ತೀರೋ? ಮಾಡ್ತೀರೋ? ಸರಳ. ಮತ್ತು ಕೆಲವರು ಹೆದರ್ತಾರೆ, ನನಗೆ ಹೆಂಗಸರು ಮುಖ್ಯವಾಗಿ ನನ್ನ ಮನೆ ಸಣ್ಣದಿದೆ, ನಾನು ರಜೆಯಲ್ಲಿರ್ತೀನಿ, ವರ್ಷ ತಿಂಗಳಿಗೆ ಒಂದು ಸತಿ 3 ದಿವಸ ರಜೆ ಬರುತ್ತಲ್ಲ, ಆ ರಜಾ ಟೈಮಲ್ಲಿ ಮತ್ತೆ ಕಡೆಗೆ ಮೈಲಿಗೆ ಆಗಿಬಿಟ್ರೆ ದೇವರು ನಮಗೆ ಶಾಪ ಕೊಟ್ಬಿಟ್ರೆ. ನೆನ್ಪಿಟ್ಕೊಳ್ಳಿ, ದೇವರು ಯಾರಿಗೂ ಶಾಪ ಕೊಡೋದಿಲ್ಲ, ಯಾರಿಗೂ ನೋವು ಮಾಡೋದಿಲ್ಲ. ನೋವು ಮಾಡುವ ದೇವರು ಅಲ್ಲಿ ಸಾಧ್ಯವೇ ಇಲ್ಲ. ನಿಮ್ಮ ಮೈಲಿಗೆ ಆಗುತ್ತೆ ಹೆದರಿಕೊಳ್ಳೋದೇ ಬೇಡ. ಮಗು ಬಂದ ಗೊಂಬೆ, ಅದನ್ನು ದೇವರನ್ನ ಗೊಂಬೆ ಅಂತ ತಗೊಂಬಿಟ್ರೆ ದೇವರು ಗೊಂಬೆ ಥರವೇ ಡ್ಯಾನ್ಸ್ ಮಾಡ್ತಾನೆ. ಅದಕ್ಕೆ ಎಲ್ಲೋ ಪುರಂದರದಾಸರು ಹೇಳಿದ್ದು, ಮಲಗಿ ಪಾಡಿದರೆ ಕುಳಿತು ನೀವು ಅವನು ನಲಿವ ಕುಳಿತು ಕೇಳ್ತಾನಂತೆ, ನೀವು ಕುಳಿತು ಹಾಡಿದರೆ ಅವನು ನಿಲ್ತಾನಂತೆ, ನೀವು ನಿಂತು ಹಾಡಿದರೆ ಅವನು ಡ್ಯಾನ್ಸ್ ಮಾಡ್ತಾನಂತೆ. ಯಾರು? ದೇವರು. ನಿಮಗಿಂತ ಒಂದು ಹೆಜ್ಜೆ ಮುಂದಿದ್ದಾರೆ ದೇವರು. ಆದ್ದರಿಂದ ದೇವರ ಬಗ್ಗೆ ನೀವು ಯಾವತ್ತೂ ಮೈಲಿಗೆ ಶೌಚ ಅಶೌಚ ಹೆದರಿಕೆ ಇಟ್ಕೊಳ್ಬೇಡಿ, ದೇವ್ರ ಬಗ್ಗೆ ಇದು ಮಾಡಿ. ಇದು ಮೊದಲನೇದು. ಎರಡನೇದು ಮಿತ್ರರೇ, ನಿಮ್ಮ ಕುಟುಂಬ. ದೇವರು ನಿಮ್ಮನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾರೋ ಅಷ್ಟೇ ಪ್ರೀತಿಯಿಂದ, ಅಷ್ಟೇ ಟಚ್ ಆಗುವಂಥದ್ದು ನಿಮ್ಮ ಕುಟುಂಬ. ನಿಮ್ಮ ಕುಟುಂಬದಲ್ಲಿ ನಿಮ್ಮ ತಂದೆ ತಾಯಿ ಇದ್ದಾರೆ, ನಿಮ್ಮ ಅಣ್ಣ ಅತ್ತಿಗೆ ತಮ್ಮ ತಂಗಿ ಅಕ್ಕ ಭಾವ ಅವರೆಲ್ಲ ಇದ್ದಾರೆ, ಕಡೆಗೆ ನಿಮ್ಮ ಹೆಂಡತಿ ನಿಮ್ಮ ಮಕ್ಕಳು ಇದ್ದಾರೆ. ಅದರೊಳಗೆ ತುಂಬ
ಹತ್ತಿರ ಇರುವಂಥದ್ದು ನಿಮ್ಮ ಹೆಂಡತಿ ಮಕ್ಕಳು, ನೋ ಡೌಟ್. ಆದರೆ ನಿಮ್ಮ ತಂದೆ ತಾಯಿಗಳು ನಗಣ್ಯ ಮಾಡುವಾಗಿಲ್ಲ. ನಮ್ಮ ಬದುಕು ಸುಂದರವಾಗಲಿಕ್ಕೆ ಶಕ್ತಿ ಕೊಡೋದೇ ಇವರು. ಎಲ್ಲರೂ ಪಕ್ಕದಲ್ಲಿ ಕೂರಿಸ್ಕೊಂಡು ಕೂತ್ಬಿಟ್ಟಿದ್ದೀರಾ ನೀವು? ಯಾರನ್ನು ಕೂರಿಸ್ಕೊಂಡಿದ್ದೀರಾ ಪಕ್ಕದಲ್ಲಿ? ಕೆಲವರಿಗೆ ಅಲ್ಜಿಮರ್ಸ್ ಕಾಯಿಲೆ ಈಗಾಗಲೇ ಬಂದಿದೆ. ಯಾರೇ ಇವಳು, ಯಾರ ನನಗೆ ಗೊತ್ತಿಲ್ಲ, ಕುಂತ ತಾಳಿಗಳು ಅಂತ ತಿಳ್ಕೊಂಡಿರೋರು ಇದ್ದಾರೆ. ನೆನಪಿಟ್ಕೊಳ್ಳಿ, ಗಂಡಸರು ನೀವು ನೆನಪು ಮಾಡ್ಕೊಳ್ಳಿ. ಆ ಹೆಣ್ಣುಮಗಳು ಅವರ ಅಪ್ಪ ಅಮ್ಮನ ಜೊತೆ ಎಷ್ಟು ಖುಷಿಯಾಗಿತ್ತು ಗೊತ್ತಾ ನಿಮಗೆ? ಯೋಚನೆ ಮಾಡಿದಿರಿ ಯಾವತ್ತವರು? ಅವಳು ಅಣ್ಣ ತಂಗಿ ಎಷ್ಟು ಜನ ಸಂತೋಷವಾಗಿದ್ದರು ಗೊತ್ತಾ? ಎಷ್ಟೊಳ್ಳೆ ಆಟಗಳಾಡ್ತಾಯಿದ್ರು ಗೊತ್ತಾ? ಅವಳಿಗೆ ಎಷ್ಟು ಫ್ರೆಂಡ್ಸ್ ಇದ್ದರು ಗೊತ್ತಾ ನಿಮಗೆ? ಗೊತ್ತಾ, ಯೋಚನೆ ಮಾಡಿದಿರಾ ಅವಳು ಎಷ್ಟು ಜನ ಫ್ರೆಂಡ್ಸ್ ಜೊತೆ ಅವಳು ಆಟ ಆಡ್ತಿದ್ಲು, ಅವಳು ಶಾಲೆಗೆ ಹೋಗುವಾಗ ಎಷ್ಟು ಎಂಜಾಯ್ ಮಾಡ್ತಿದ್ಲು, ಅವಳ ಅಪ್ಪ ಅಮ್ಮನ ಜೊತೆ, ಅವ್ರ ಅಜ್ಜ ಅಜ್ಜಿ ಜೊತೆ, ಅವ್ರ ಸಂಬಂಧಿಕರ ಜೊತೆ ಎಷ್ಟು ಖುಷಿಯಾಗಿದ್ಲು ಅವಳು. ಅವಳು ಎಲ್ಲವನ್ನು ಬಿಟ್ಲು, ಎಲ್ಲ ಬಿಟ್ಟು ನಿಮ್ಮನೆಗೆ ಬಂದಿದ್ದಾಳೆ. ನಿಜವಾಗಿ ಅವಳು ನಿಮ್ಮನೆಗೆ ಬರುವ ಅಗತ್ಯವೇ ಇರಲಿಲ್ಲ, ಅವಳು ಖುಷಿಯಾಗಿದ್ಲು. ಆದರೆ ನಿಮ್ಮ ಮನೆಗೆ ಬೆಳಕಾಗಬೇಕು ಅಂತೇಳಿ ಅವಳು ಬಂದಿದ್ದಾಳೆ. ಆ ವಿಷಯ ಅವಳಿಗೆ ಗೊತ್ತಿದೆಯೋ ಗೊತ್ತಿಲ್ಲೋ ಗೊತ್ತಿಲ್ಲ, ಆದರೆ ನಮ್ಮ ಧರ್ಮದಲ್ಲಿ ಹೇಳ್ತಾಳೆ, ಒಬ್ಬಳು ತಾಯಿ ತನ್ನ ಗಂಡನ ಮನೆಗೆ ಬಂದರೆ ಗಂಡನ ಮನೆಗೆ ಬೆಳಕಾಗಿ ಬರ್ತಾಳೆ ಅಂತ. ಅವಳಿಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ಅವಳು ಬೆಳಕಾಗೋಕ್ಕೋಸ್ಕರ ಬಂದಿದ್ದಾಳೆ. ಆದರೆ ನೀವು ಅವಳನ್ನು ಯಾವ ರೀತಿ ಟ್ರೀಟ್ ಮಾಡಿದ್ದೀರಿ? ಯಾವ ರೀತಿ ಟ್ರೀಟ್ ಮಾಡಿದ್ದೀರಿ? ನಿಮ್ಮ ಹೆಂಡತಿಯನ್ನು ನೀವು ಯಾವ ರೀತಿ ನೋಡ್ಕೊಂಡಿದ್ದೀರಿ? ಕಾಲ ಕಸ ಕೆಲಸದೊಳಗಿಂತ ಅತ್ತ ಸಾಲದಕ್ಕೆ ಮಕ್ಕಳು ಬೇರೆ, ಮಕ್ಕಳನ್ನ ಯಾವ ರೀತಿ ಟ್ರೀಟ್ ಮಾಡಿದ್ದೀರಿ? ನಿಮ್ಮ ಮಕ್ಕಳು ರಾತ್ರಿ ನೀವು ಬರುವಾಗ ಮುಸ್ಕೊತ್ಕೊಂಡು ಮಲ್ಕೊಂಬಿಟ್ಟಿರ್ತಾರೆ 8 ಗಂಟೆಗೆ, ಅವ್ರಿಗೆ ನಿದ್ದೆ ಬಂದಿರಲ್ಲ. ಆದರೆ ಅವ್ರು ಯೋಚನೆ ಮಾಡ್ತಿರ್ತಾರೆ, ಇವತ್ತಪ್ಪ ಏನು ಮಾಡ್ತಾನೆ, ಅಮ್ಮನಿಗೆ ಎಷ್ಟು ಹೊಡಿತಾನೇನೋ, ಅಮ್ಮನ ಎಷ್ಟು ಬೈತಾನೇನೋ, ಇನ್ನೆಷ್ಟು ತಟ್ಟೆ ಬಿಸಾಡ್ಲಿಕ್ಕಿದೆಯೇನೋ, ಇದನ್ನೆಲ್ಲ ನಾವು ಯಾಕೆ ನೋಡೋದು ಅಂತೇಳಿ ಮಲ್ಕೊಂಬಿಡ್ತಾರೆ. ಮಕ್ಕಳು ನಿಮ್ಮ ಬಗ್ಗೆ ಪ್ರೀತಿ ಇಲ್ವಾ? ಅಪಾರವಾದ ಪ್ರೀತಿ, ಅಪಾರವಾದ ಪ್ರೀತಿಯಿಂದ ಮುಸ್ಕೊತ್ಕೊಂಡು ಮಲ್ಕೋತಾರೆ. ಈ ಅವತಾರ ನಾನು ನೋಡೋಕ್ಕಾಗೋದಿಲ್ಲ ಅಂಥೇಳಿ ಮುಸ್ಕಾಕೊಂಡು ಮಲ್ಕೊಂಬಿಡ್ತಾರೆ ಮಕ್ಕಳು. ಆ ಹೆಂಡತಿಯಿಂದವಳು ನಿಮಗೋಸ್ಕರ ಸರ್ವ ತ್ಯಾಗ ಮಾಡಿ ನಿಮ್ಮ ಮನೆ ಬಾಗಿಲಲ್ಲಿ ನಿಮ್ಮ ಸೇವೆಗೋಸ್ಕರ ಬಂದವಳನ್ನು ನೀವು ಕಾಲಿನಲ್ಲಿ ಒದ್ದಿದ್ದೀರಾ? ಎಲ್ಲಿಂದ ಸಿಗುತ್ತೆ ನಮಗೆ ಸ್ವರ್ಗ? ಎಲ್ಲಿಂದ ಸಿಗುತ್ತೆ ನಮಗೆ ಮುಕ್ತಿ? ಎಲ್ಲಿಂದ ಸಿಗುತ್ತೆ ನಮಗೆ ಇದರಿಂದ ಪರಿಹಾರ? ಆದ್ದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕು, ಇವತ್ತು ನಾವು ಒಳ್ಳೆ ಬದುಕನ್ನು ಸಾಗಿಸ್ಬೇಕು ಅನ್ನೋ ಉದ್ದೇಶ ನಮ್ಮಲ್ಲಿದ್ದರೆ ನಮ್ಮ ಹೆಂಡತಿಯನ್ನು ಪ್ರೀತಿಸೋದು ಕಲಿಬೇಕು, ನಮ್ಮ ಮಕ್ಕಳನ್ನು ಪ್ರೀತಿಸೋದು ಕಲಿಬೇಕು, ನಮ್ಮ ತಂದೆ ತಾಯಂದ್ರನ್ನ ಪ್ರೀತಿಸೋದು ಕಲಿಬೇಕು. ಹೆಂಡತಿ ಗಂಡ ಅಂತಂದರೆ ಅರ್ಧನಾರೀಶ್ವರ, ಶಿವನೇ ಹೇಳಿದ್ದಾನೆ ನನ್ನ ಅರ್ಧ ಭಾಗ ನನ್ನ ಹೆಂಡತಿ, ಉಳಿದ ಅರ್ಧ ಭಾಗ ನಾನು ಅಂಥೇಳಿ. ಒಂದೇ ಜೀವದ ಎರಡು ಶರೀರಗಳಷ್ಟೇ, ಜೀವ ಒಂದೇ ಶರೀರ ಎರಡು. ಸರಳವಾಗಿ ನಿಮ್ಮ ಹತ್ರ ಕೇಳ್ತೀನಿ ಗಂಡಸರಲ್ಲಿ, ನಿಮ್ಮ ಹೆಂಡತಿಗೆ ಐ ಲವ್ ಯು ಅಂತ ಯಾವ ಥರ ಹೇಳಿದ್ದೀರಾ ನೀವು? ನೆನ್ಪು ಮಾಡ್ಕೊಳ್ಳಿ ನೋಣ, ಐ ಲವ್ ಯು ಎಷ್ಟು ಚೆನ್ನಾಗಿ ಕಾಣ್ತೀವಿ. ಎಷ್ಟೋ ಜನರಿಗೆ ಅದು ಹೇಳಕ್ಕೆ ಬರೋಲ್ಲ, ಗೊತ್ತೇ ಇಲ್ಲ ಐ ಲವ್ ಯು ಅನ್ನೋ ಶಬ್ದ ಎಂಥದ್ದು, ಒಳ್ಳೆ ಇಟಾಲಿಯನ್ ಇದ್ದಂಗೆ ಇದೆಯಲ್ಲ, ಡಿಕ್ಷನರಿ ತಗೊಂಡು ನೋಡೋಣ ಅದು ಏನದು ಐ ಲವ್ ಯು ಅಂದ್ರೆ ಏನದು? ಪಕ್ಕದ ಮನೆಯವ್ರಿಗೆ ಹೇಳ್ತೀರಾ, ಹೆಂಡತಿಗೆ ಹೇಳಲ್ಲ? ಯಾವ ಥರ ಹೇಳಿದ್ದೀರ ಹೆಂಡತಿಗೆ ಐ ಲವ್ ಯು ಅಂತ? ಗೊತ್ತಿಲ್ಲ, ಹೇಳಿರ್ಬೋದು ಅಥವಾ ಮನಸ್ಸಲ್ಲಿ ಆ ಭಾವನೆ ಬಂದಿದೆಯಾ, ಐ ಲವ್ ಹರ್, ನಾನು ಅವಳನ್ನು ಪ್ರೀತಿಸ್ತೇನೆ, ಯಾಕೆ ನನ್ನ ಮಕ್ಕಳಿಗೆ ಅವಳು ಅಮ್ಮ ಆಗಿದ್ದಾಳೆ, ನನಗೋಸ್ಕರ ಅವಳು ಇಷ್ಟು ಕಷ್ಟಪಟ್ಟಿದ್ದಾಳೆ. ಇಲ್ಲ, ಇವತ್ತು ಎರಡನೇ ಸಂಕಲ್ಪ, ಮೊದಲನೇ ಸಂಕಲ್ಪ ದೇವರ ಪೂಜೆ ಆದರೆ ಎರಡನೇ ಸಂಕಲ್ಪ ನಾನೆಲ್ಲ ಗಂಡಸರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಇವತ್ತು ನಿಮ್ಮ ಹೆಂಡತಿಗೆ ಐ ಲವ್ ಯು ಅಂತ ಒಂದ್ಸತಿ ಹೇಳಿಬಿಡಿ, ಅದು ಏನಾಗುತ್ತೋ ಅದು. ಅವರಿಗೊಂದು ಚಪ್ಪಾಳೆ ಕೊಡಿ, ರವಿಗೊಂದು ಚಪ್ಪಾಳೆ ಕೊಡಿ, ಹೇಳೋದ ಧೈರ್ಯವಾಗಿ, ಒಂದು ಚಪ್ಪಾಳೆ ಕೊಡಿ ರವಿಗೋಸ್ಕರ, ಐ ಲವ್ ಯು ಅಂತ ಹೇಳ್ದ. ಈ ಲವ್ ಯು ಅನ್ನೋದು ಬರೇ ನಾಲ್ಗೆಯಿಂದ ಹೊರಗೆ ಬರುವಂಥದ್ದಲ್ಲ, ಅದು ನಿಜವಾಗಿ ನಮ್ಮ ಹೃದಯದಿಂದ ಬರಬೇಕು. ನೀವು ಯಾರನ್ನು ಪ್ರೀತಿಸ್ತೀರೋ ಅವರಿಗೆ ನೋವು ಮಾಡ್ತೀರಾ? ನೋವು ಮಾಡೋದಿಲ್ಲ. ಯಾವಾಗ ನೀವು ಪ್ರೀತಿಸೋದು ಕಲಿಸ್ತೀರೋ ಆವಾಗ ನೋವು ನಿಮ್ಮ ಶರೀರದಿಂದ ಹೊರಟೋಗುತ್ತೆ. ನೋವಿನ ನೋವು ಇನ್ನೊಬ್ಬರಿಗೆ ನೋವು ಕೊಡುವಂಥ ಒಂದು ಬುದ್ಧಿ ನಿಮ್ಮ ಮನಸ್ಸಿಂದ ಹೊರಟೋಗ್ಬಿಡುತ್ತೆ. ಯಾವಾಗ ನೀವು ಪ್ರೀತಿಯನ್ನು ಗುರುತಿಸ್ತೀರೋ ಆವಾಗ ದ್ವೇಷವನ್ನು ಮರೀಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ನಿಮ್ಮ ಹೆಂಡತಿಯನ್ನು ಐ ಲವ್ ಯು ಅಂತ ಹೇಳಿ.
ಹೆಂಡತಿ ಕೂಡ ಹೇಳ್ಬೋದು ಐ ಲವ್ ಯು ಅಂತ ಗಂಡನನ್ನು, ಏನು ತಪ್ಪಿಲ್ಲ, ಅದು ಆಮೇಲೆ ಹೇಳ್ಕೊಳ್ಳಿ ಪರವಾಗಿಲ್ಲ. ಆದರೆ ಹೆಂಡತಿಯು ಗಂಡನನ್ನು, ಗಂಡನು ಹೆಂಡತಿಯನ್ನು ಗುರುತಿಸುವಂಥದ್ದು ಮಧ್ಯ ಮುಕ್ತ ಸಮಾಜದ ಬಹಳ ದೊಡ್ಡ ಒಂದು ಹೆಜ್ಜೆ. ನೀವು ಯಾರು ಐ ಲವ್ ಯು ಅಂತ ಹೇಳಲಿಲ್ಲ. ಇನ್ನೊಂದು ಪ್ರಶ್ನೆಯನ್ನು ಕೇಳ್ತೀನಿ. ನಿಮ್ಮ ಹೆಂಡತಿ ದಿನಾ ಒಳ್ಳೆ ಅಡುಗೆ ಮಾಡಿ ಹಾಕ್ತಾಳೆ, ಸಾಂಬಾರು ಪಾಯಸ ಚೆನ್ನಾಗಿ ಮಾಡ್ತಾಳೆ, ಅಡುಗೆ ಚೆನ್ನಾಗಿ ಮಾಡ್ತಾಳೆ, ಸಾಂಬಾರು ಚೆನ್ನಾಗಿ ಮಾಡ್ತಾಳೆ, ಚಿಕನ್ ಮಟನ್ ಎಲ್ಲ ಚೆನ್ನಾಗಿ ಮಾಡ್ತಾಳೆ, ಎಲ್ಲ ಚೆನ್ನಾಗಿ ಮಾಡ್ತಾಳೆ, ಬೋಂಡ ಮಾಡ್ತಾಳೆ, ಕಡುಬು ಮಾಡ್ತಾಳೆ. ಅವಳು ಒಳ್ಳೆ ಅಡುಗೆ ಮಾಡಿದಾಗ ಹೊಗಳಿ ತಿಂದವರು ಎಷ್ಟು ಜನ ಇದ್ದೀರಿ? ಎಷ್ಟು ಚೆನ್ನಾಗಿದೆ ಕಣೆ ಅಡುಗೆ, ನನಗೆ ಎಷ್ಟು ತಿಂದರೂ ಸಾಕಾಗ್ತಿಲ್ಲ ಕಣೆ, ಭಾರಿ ಟೇಸ್ಟು, ಇವತ್ತು ನಾನು ಬರೀ ಹೊಟ್ಟೆ ಒಡೆದೋಗುತ್ತೆ ಅಷ್ಟೇ ಅಂತ ಹೇಳ್ಕೊಂಡು ತಿಂದವ್ರು ಎಷ್ಟು ಜನ ಇದ್ದೀರಿ? ಅಬ್ಬ, ಒಂದಷ್ಟು ಜನ ಇದ್ದಾರೆ. ಆಗಲಿ ಬಿಡಿ, ನಾಲ್ಕು ಜನ ಕೈ ಎತ್ತಿ, ಇನ್ನೂ ಹೆಚ್ಚವ್ರೆ, ಕೆಲವರಿಗೆ ಹೆಚ್ಚಕ್ಕೆ ಎತ್ತೋದಕ್ಕೆ ನಾಚಿಕೆ. ಈ ಗಂಡ ಹೆಂಡತಿ ಜೀವನದಲ್ಲಿ ಇದೊಂದು ತೆಗೆದಾಕ್ಬೇಕು ನೋಡಿ. ಏನು ನಾಚಿಕೆ ಕಿತ್ತು ಬಿಸಾಡಬೇಕು, ನಾಚಿಕೆ ಇರಬಾರ್ದು. ಹೆಂಡತಿಯನ್ನು ಹೊಗಳೋದಕ್ಕೆ ನಾಚಿಕೆ ಮಾಡ್ಕೊಳ್ಳೇಬಾರ್ದು. ಡಬ್ಬಲ್ ಟ್ರಿಪಲ್ ಹೊಗಳಿ ಹೊಗಳಿ. ದೇವರ ಬಗ್ಗೆ ಇಷ್ಟೊಂದು ಹೊಗಳಿಕೆ ಸ್ತೋತ್ರಗಳು ಯಾಕೆ ಹೇಳಿ ನೋಡೋಣ. ದೇವರೇ ಹೇಳ್ತಾರೆ, ನೀನನ್ನು ಹೊಗಳಪ್ಪ, ನೀನು ಹೊಗಳಿದ್ರೆ ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ. ಹಾಗಿರುವಾಗ ಹೆಂಡತಿಯನ್ನು ಹೊಗಳೋದ್ರಲ್ಲಿ ಏನು ತಪ್ಪಿದೆ, ಅಥವಾ ಹೆಂಡತಿ ಗಂಡನನ್ನು ಹೊಗಳೋದ್ರಲ್ಲಿ ಏನು ತಪ್ಪಿದೆ? ಅವಳು ಒಳ್ಳೆ ಅಡುಗೆ ಮಾಡಿದಾಗ ನೀವು ಯಾವತ್ತೂ ಮಾತಾಡಿಲ್ಲ, ಬಾಯಿ ಮುಚ್ಕೊಂಡು ಊಟ ಮಾಡಿ ಹ್ಞೂ ಅಂದ್ಕೊಂಡು ಎದ್ದೋಗಿದ್ದೀರಿ. ಅದೇ ಉಪ್ಪು ಹಾಕೋದು ಮರ್ತಿದ್ದ ದಿವಸ, ಖಾರ ಹಾಕೋದು ಸ್ವಲ್ಪ ಹೆಚ್ಚು ಕಡಿಮೆ ಆದ ದಿವಸ ಯಾವ ನಮೂನಿ ಬೈದಿದ್ದೀರಿ? ಒಳ್ಳೆ ರೌದ್ರಾವತಾರ ತೆಗೆದು ಬಿಸಾಡಿ, ನಿಮ್ಮ ಅಪ್ಪ ನಿಮ್ಮ ಅಮ್ಮ ಇದೇ ಕಲಿಸಿದ್ದೇನು, ದರಿದ್ರ ಯಾವಂತ ತಿನ್ನಬೇಕು, ನಾಯೇನೂ ತಿನ್ನೋದಿಲ್ಲ, ಬಿಸಾಡಿ ಹೋಗಿದ್ದೀರಿ. ಯೋಚನೆ ಮಾಡಿ, ಅವಳು ಒಳ್ಳೇದು ಮಾಡೋದನ್ನು ನೀವು ಗುರುತಿಸಲಿಲ್ಲ. ಅವಳು ನಿಮಗೆ ಮಗುವನ್ನು ಹೆತ್ತು ಕೊಟ್ಟಾಗ ನಿನಗೆ ಏನು ಬೇಕು, ನಿನ್ನನ್ನು ನಾನು ಎಷ್ಟು ಪ್ರೀತಿ ಮಾಡ್ತೀನಿ, ಈ ಮಗುವನ್ನು ನನಗೆ ಕೊಟ್ಟಿದೆಯಲ್ಲ, ನಿನ್ನ ನಾನು ಒಂದು ದೇವಿ ಥರ ನೋಡ್ಕೊಳ್ತೀನಿ ಅನ್ನೋಂಥ ಬಾಯಿ ನಿಮ್ಮಲ್ಲಿ ಬರಲಿಲ್ಲ. ಅದೇ ಅವಳು ಅಡುಗೆ ಚೆನ್ನಾಗಿ ಮಾಡದೇ ಇದ್ದಾಗ ಅವಳೇನೋ ನಿಮಗೆ ನೀವು ಕುಡ್ಕೊಂಡು ಬಂದಾಗ ಏನ್ರಿ ಕುಡಿದಿರಿ ಅಂತಂದಳು ಅಂತ ಹೇಳಿದಕ್ಕೆ ನೀವು ಅವಳ ಬಗ್ಗೆ ಎಷ್ಟು ಉಗ್ರವಾಗಿದ್ದೀರಿ. ಆದ್ದರಿಂದ ಗಂಡ ಹೆಂಡತಿ ಸಂಬಂಧದಲ್ಲಿ ವಿರಸ ಬರಲೇಬಾರ್ದು, ಸರಸವೇ ಇರಬೇಕು. ಗಂಡ ಹೆಂಡತಿಯ ಜೀವನದಲ್ಲಿ ಸರಸ ಇರಬೇಕು ಅಂತಂದರೆ ಇಬ್ಬರು ಒಬ್ಬರಿಗೊಬ್ಬರು ಒಪ್ಪಿಕೊಳ್ಳಬೇಕು. ಐ ಆಕ್ಸೆಪ್ಟ್ ಯು ಫಾರ್ ವಾಟ್ ಯು ಆರ್. ನೀನು ಹೇಗಿದ್ದೀಯೋ, ನೀವು ಹೇಗಿದ್ದೀರೋ ಅದು ನನಗೆ ಒಪ್ಪಿಗೆ, ಅದು ನನಗೆ, ನಾನು ಅದನ್ನು ಪ್ರೀತಿಸ್ತೇನೆ. ಈ ಕಾಯವನ್ನು ನಾನು ಪ್ರೀತಿಸ್ತೇನೆ, ನಿಮ್ಮನ್ನು ನಾನು ಪ್ರೀತಿಸ್ತೇನೆ, ನಿನ್ನನ್ನು ನಾನು ಪ್ರೀತಿಸ್ತೇನೆ. ಈ ವಾಕ್ಯಗಳು, ಈ ಶಬ್ದಗಳು ಮನಸ್ಸಿನಿಂದ ನಿಮಗೆ ಬಂದಾಗ ಮದ್ಯಪಾನದ ಅಗತ್ಯ ನಿಮಗೆ ಬೀಳೋದಿಲ್ಲ. ಇದನ್ನು ಖಂಡಿತ ಮಾಡ್ಕೊಳ್ಳಿ. ನಿಮ್ಮ ಪಕ್ಕದಲ್ಲೇ ಇದೆ ಔಷಧಿ, ನಿಮಗೆ ಆ ಔಷಧಿಯನ್ನು ನೀವು ಗುರುತಿಸ್ತಾ ಇಲ್ಲ. ಹಿತ್ತಲ ಗಿಡ ಮದ್ದಲ್ಲ. ನಿಮ್ಮ ಹೆಂಡತಿ ನಿಮಗೆ ಔಷಧಿ ಅಂದರೆ ನಿಮಗೆ ನಮ್ಮ ಅವಳೆ ಅಂತ ನನಗೆ ಔಷಧಿ, ಮದ್ಯಪಾನಕ್ಕೆ ಅವಳ ಔಷಧಿ ಆಗಲಿ, ಅವಳೇ ನಿಮಗೆ ಔಷಧಿ, ನಿಮ್ಮ ಹೆಂಡತಿನೇ ನಿಮಗೆ ಔಷಧಿ. ಆದ್ದರಿಂದ ನಿಮ್ಮ ನಿಲುವಿನಲ್ಲಿ ಬದಲಾವಣೆ ಆಗಬೇಕು, ಅವಳ ನಿಲುವಿನಲ್ಲಿಯೂ ಬದಲಾವಣೆ ಬೇಕು. ನಿಮ್ಮಲ್ಲಿ ಏನು ಬದಲಾವಣೆ ಆಗಬೇಕು? ನಾನು ಆಗಲೇ ಹೇಳಿದೆ, ದೇವ್ರ ಪೂಜೆ ಮಾಡಿ, ಹೆಂಡತಿಯನ್ನು ಪ್ರೀತಿ ಮಾಡಿ. ಅವಳು ಒಳ್ಳೆಯದು ಮಾಡಿದಾಗ ತುಂಬ ಹೊಗಳಿ, ಸ್ವಲ್ಪ ಕೆಟ್ಟದಾದಾಗಲೂ ಹೊಗಳಿ. ಅವಳು ಒಳ್ಳೆ ಪ್ರೀತಿ ಎಲ್ಲ ಒಳ್ಳೆ ಒಂದ್ಸತಿ ತಪ್ಪಾಗಿಬಿಡುತ್ತೆ. ಒಂದು ಸಣ್ಣ ಕತೆ ಹೇಳ್ತೀನಿ, ಟೈಮ್ ಆಯಿತು, ತುಂಬ ಹೊತ್ತಾಯಿತು. ಒಂದು ಹೊಸದಾಗಿ ಮದುವೆ ಆಗಿದ್ದಾರೆ ಗಂಡ ಹೆಂಡತಿ, ಗಂಡನಿಗೂ ಪ್ರೀತಿ ಹೆಂಡತಿಗೂ ಪ್ರೀತಿ. ಗಂಡ ಹೇಳ್ದ, ಸಾಯಂಕಾಲ ಬೇಗ ಬರ್ತೀನಿ ಕಣೆ, ರೆಡಿಯಾಗಿರು, ಸಿನಿಮಾಕ್ಕೆ ಹೋಗೋಣ ಅಂತಂದ. ಹೆಂಡತಿ ಹೇಳಿದ್ಲು, ಬೇಗ ಬರ್ರಿ, ನಾನು ಜಾಮೂನ್ ಮಾಡಿಟ್ಟಿರ್ತೀನಿ, ತಿನ್ಕೊಂಡು ಹೋಗೋಣ ಅಂತಂದ್ಲು. ಗಂಡ ಬಂದ, ಇವಳು ಮುದ್ದು ಮಾಡಿದ್ಲು, ಗಂಡನಿಗೆ ಜಾಮೂನ್ ಕೊಟ್ಲು, ಅವನು ತಿಂದು ನೋಡ್ತಾನೆ ಉಪ್ಪು ನೂರಿ, ಜಾಮೂನ್ ಏನಾಗ್ಬಿಟ್ಟಿದೆ, ಸಕ್ಕರೆ ಹಾಕಕ್ಕೆ ಮೊದಲು ಉಪ್ಪು ಹಾಕ್ಬಿಟ್ಟಿದ್ದಾಳೆ. ಹಾಂ, ರವಿಯಾಗಿದ್ರೆ ಏನು ಮಾಡ್ತಿದ್ದ, ಬೈದು ಬಿಡ್ತಿದ್ದ, ಏನು ದರಿದ್ರ ಮುಪ್ಪಿಸಾಮ ಜಾಮೂನ್ ಮಾಡಿದೆಯೇ, ಇದು ಯಾವನ್ನು ತಿನ್ನಬೇಕು, ಥೂ ನಿನ್ನ ಮುಖಕ್ಕಷ್ಟು, ನೀನು ನಿಮ್ಮ ಮನೇಲಿ ಏನು ಸಕ್ಕರೆಗೂ ಉಪ್ಪಿಗೂ ವ್ಯತ್ಯಾಸ ಕಾಣೋದಿಲ್ವೇ, ನಿನ್ನ ಕಣ್ಣು ಕುರುಡಾಗಿತ್ತೆ, ಚೆನ್ನಾಗಿ ಬೈತು, ಏನಾಗುತ್ತೆ ಅದರಿಂದ, ಸಿನಿಮಾ ಕ್ಯಾನ್ಸಲ್ಲು, ಎಲ್ಲ ಕ್ಯಾನ್ಸಲ್ಲು. ಇವನು ಬುದ್ಧಿವಂತ ಏನು ಮಾಡ್ದ, ಆಹಾ ಏನು ಜಾಮೂನ್ ಮಾಡಿದೆ, ಅದ್ಭುತವಾಗಿದೆ ಕಣೆ, ಆ ಜಾಮೂನ್ ಅಂದರೆ ಇದುವರೆಗೆ ನಾನು ತಿಂದಿಲ್ಲ ಕಣೆ ಇಂಥ ಜಾಮೂನ್ನ, ಅಲ್ಲ ಬಾಯೊಳಗೆ ಇಟ್ಬಿಟ್ರೆ ಕರೆದು ಕರ್ಗೋಗ್ಬಿಡುತ್ತೆ ಕಣೆ, ಸೂಪರ್ ಆಗಿದೆ ಕಣೆ, ಎಷ್ಟು ಚೆನ್ನಾಗಿ ಕರೆದಿದೆ ಕಣೆ, ಎಷ್ಟು ಕಷ್ಟಪಟ್ಟಿದೆ ಕಣೆ, ಅಯ್ಯೋ ತುಂಬ ಕಷ್ಟಪಟ್ಟಿದೆ ಕಣೆ. ಆದರೆ ನೆಕ್ಸ್ಟ್ ಟೈಮ್ ಜಾಮೂನ್ ಮಾಡುವಾಗ ಸಕ್ಕರೆ ಬದಲು ಉಪ್ಪಾಕೋ ಬದಲು ಸಕ್ಕರೆ ಹಾಕ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಕಣೆ. ಹೇಳದ, ಆದರೆ ಹೇಳೋ ಮೆಥಡ್ ಚೇಂಜ್ ಅಷ್ಟೇ. ಏನೋ ಪ್ರೀತಿ ಉಕ್ಕಿಬಿಡ್ತಿವಳು ಹೆಂಡತಿಗೆ, ಅಯ್ಯೋ ನನ್ನ ಮನೆ ಹಾಳು ಬುದ್ಧಿಗಷ್ಟು, ನನ್ನ ದರಿದ್ರ ಬುದ್ಧಿಗಷ್ಟು, ಆ ತೆಕ್ಕೆ ಬಿದ್ದುಬಿಟ್ಲ ಅವನಿಗೆ, ನಾನು ಎಂಥ ದರಿದ್ರ, ನಾನು ಉಪ್ಪು ಹಾಕ್ಬಿಡಿದ ನಾನು ಥ ನಿಮ್ಮನ್ನ ಥ ಅಂತ ಅವಳೇ ನೀವೇ ಬೈದಿದ್ರೆ ಏನಾಗ್ತಿತ್ತು?
ಅವಳು ಮುನಿಸ್ಕೊಂಡು ಹೊಟ್ಟೋಗ್ಬಿಡೋಳು. ಅವಳೇ ಬೈದಿದ್ದರಿಂದ ಏನಾಯಿತು, ನಿಮಗೆ ಇನ್ನೂ ಜಾಸ್ತಿ ಪ್ರೀತಿ ಸಿಕ್ತು. ಅವಳು ಬಿಸಾಡ್ರಿ ಇದನ್ನು, ಹೋಗೋಣ ಬರ್ರಿ, ದರಿದ್ರ ಬಿಸಾಡ್ರಿ ಇದನ್ನು, ಹೋಗೋಣ ಹೋಟ್ಲಿಗೆ ಹೋಗ್ಬಿಟ್ಟು ಜಾಮೂನ್ ತಿನ್ನೋಣ ಬರ್ರಿ ಅಂದೇಳಿ ಕರ್ಕೊಂಡೋದ್ಲು. ಅದು ಪ್ರೀತಿ. ನೀವು ಬೈದಿದ್ದರೆ ಏನಾಗ್ತಿತ್ತು, ಇದೆಲ್ಲ ಹೋಗ್ತಿತ್ತು. ಹಾಗೆಯೇ ಕೆಲವೊಮ್ಮೆ ತಪ್ಪುಗಳಾದಾಗ ಅದನ್ನು ಕ್ಷಮಿಸುವುದು ಬಹಳ ದೊಡ್ಡ ಪ್ರೀತಿಗೆ ಇರುವಂಥ ಬಹಳ ದೊಡ್ಡ ಒಂದು ಶಕ್ತಿ. ತಪ್ಪುಗಳನ್ನು ಗುರುತಿಸಬೇಡಿ, ಒಳ್ಳೆಯದನ್ನು ಹೆಚ್ಚು ಗುರುತಿಸಿ, ಹೆಚ್ಚು ಗುರುತಿಸಿ ಒಳ್ಳೆಯದನ್ನು, ಕೆಟ್ಟದನ್ನು ಗುರುತಿಸಬೇಡಿ, ತಪ್ಪುಗಳನ್ನು ಗುರುತಿಸಬೇಡಿ. ಇದರಿಂದ ಏನಾಗ್ತದೆ, ನಿಮ್ಮೊಳಗೆ ಆ ಪ್ರೀತಿಯ ಒಂದು ಏಕತೆ ಬರ್ತದೆ. ನಿಮ್ಮ ವೇಷಭೂಷಣಗಳು, ನಮ್ಮ ತಾಯಂದಿರು ಬೆಳಗಾಗೆದ್ದು ಸ್ನಾನ ಮಾಡಿ ಇದೇ ರೀತಿ ಇವತ್ತು ಯಾವ ರೀತಿ ನೀವೆಲ್ಲ ಸೀರೆ ಉಟ್ಕೊಂಡು ಹೆಂಗೆ ಬಂದಿದ್ದೀರಲ್ಲ, ಅದೇ ರೀತಿ ನೀವು ಪ್ರತಿನಿತ್ಯ ಮನೆಯಲ್ಲಿರಬೇಕು. ಗಂಡಸಾಗಿ ನಾನು ಹೇಳ್ತಾ ಇದ್ದೇನೆ, ನಾಚಿಗೆ ಬಿಟ್ಟು ಹೇಳ್ತಾ ಇದ್ದೇನೆ. ನಮ್ಮ ಹೆಂಡತಿ ಯಾವಾಗಲೂ ಮನೇಲಿ ನೈಟಿ ಹಾಕ್ಕೊಂಡಿರ್ತಾಳೆ, ಕೊಳಕ್ಕೆ ನೈಟಿ, ಅದು ಸಹ ಹೊರಗಡೆ ಬರುವಾಗ ಅಲಂಕಾರ ಮಾಡಿಕೊಂಡು ಹೋಗ್ತಾಳೆ. ಹಾಂ, ಪೇಟೆ ತಿರುಗಲಿಕ್ಕೆ ಹೋಗುವಾಗ ಇವಳು ಅಲಂಕಾರ ನೋಡೋಕ್ಕಾಗೋದಿಲ್ಲ, ಮನೇಲಿರುವಾಗ ಅವಳು ನೋಡೋಕ್ಕಾಗಲ್ಲ, ರಾಕ್ಷಸಿ ಥರ ಇರ್ತಾಳೆ ಅಂತ ಗಂಡನಿಗೆ ಅನ್ನಿಸ್ಬಾರ್ದಲ್ಲ. ನೀವು ಹಾಗಿದ್ದೀರಿ ಅಂತ ನಾನು ಹೇಳೋದಿಲ್ಲ, ಗಂಡನಿಗೆ ಹಾಗೆ ಅನ್ನಿಸ್ಬಾರ್ದು ಅಂತಂದರೆ ನೀವು ಯಾವಾಗಲೂ ಸ್ಮಾರ್ಟ್. ಯಾಕೆ, ನೀವೀಗ ಗಂಡನಿಗೆ ಮದ್ಯಪಾನದ ಇದರಿಂದ ಹೊರಗೆ ತಂದಿದ್ದೀರಿ, ಅವನನ್ನು ರಕ್ಷಣೆ ಮಾಡ್ಕೊಳ್ಬೇಕು. ಇವಾಗ ನಿಮ್ಮ ಗಂಡನನ್ನು ರಕ್ಷಣೆ ಮಾಡ್ಕೊಳ್ಬೇಕು. ಗಂಡನನ್ನು ರಕ್ಷಣೆ ಮಾಡಬೇಕು ಅಂದರೆ ಕುಟುಂಬದ ಆಕರ್ಷಣೆ ಏನು, ಕುಟುಂಬದ ಸ್ನೇಹ ಏನು, ಶಕ್ತಿ ಏನು. ನಾನು ಬರೇ ಒಳ್ಳೆ ಅಡುಗೆ ಮಾಡಿ ಹಾಕಿದ್ದೀನಿ ಬೇಕಾದ್ರೆ ತಿನ್ಕೊಂಡು ಹೋಗು ಅಂತಂದರೆ ಆಗೋದಿಲ್ಲ. ಒಳ್ಳೆ ಅಡುಗೆ ಮಾಡಬೇಕು, ಒಳ್ಳೆಯದಾಗಿ ಕಾಣಬೇಕು. ಹೆಂಡತಿ ಗಂಡ ಇರುವಾಗಲೂ ಸ್ಮಾರ್ಟಾಗೇ ಇರಬೇಕು. ನೀವು ಹೊರಗಡೆ ಹೋಗುವಾಗ ಒಳ್ಳೆ ಟ್ರಿಮ್ಮಾಗಿ ಹೋಗಿಬಿಟ್ರೆ ಈ ಗಂಡನಿಗೆ ಸ್ವಲ್ಪ ಪೆಗ್ ಹಾಕಿದಾಗ ಅನುಮಾನ ಶುರುವಾಗಿಬಿಡುತ್ತೆ. ಇವಳು ಏನೋ ಏನು ಯಾಕೆ ಹೋಗ್ತಾ ಇದ್ದಾಳೆ, ಹೋಗುವಾಗಲ್ಲ ಹಿಂಗೆ ಡ್ರೆಸ್ ಮಾಡ್ಕೊಂಡು ಹೋಗ್ತಾಳಲ್ಲ, ಇವಳೇನೋ ಇವಳಲ್ಲಿ ಏನೋ ಇದೆ ಅಂತ ಐಬು ಕಣ್ಣು ಹುಡ್ಕಕ್ಕೆ ನೋಡ್ತಾನೆ. ಮದ್ಯಪಾನದ ಇದೊಂದು ದೊಡ್ಡ ಸಮಸ್ಯೆ ತಿಳ್ಕೊಳ್ಳಿ. ಹೆಂಡತಿಯಲ್ಲಿ ಐಬು ಕಾಣುವಂಥದ್ದು ಮದ್ಯಪಾನದ ಒಂದು ಬಹಳ ದೊಡ್ಡ ಸಮಸ್ಯೆ. ಎಷ್ಟು ಜನರಿಗೆ ಅದು ಶುರುವಾಗಿದೆಯೋ ಇಲ್ಲೋ ಗೊತ್ತಿಲ್ಲ. ಆದ್ದರಿಂದ ನಾನು ತಾಯಂದ್ರಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ನೀವು ತುಂಬ ಸ್ಮಾರ್ಟಾಗಿ ಗಂಡನ ಮುಂದೆ ಇರಿ. ಇದು ಸತ್ಯಕ್ಕೆ ಹೇಳ್ತಾ ಇರೋದು, ನಾನು ಸುಳ್ಳಾಗಿ ಹೇಳ್ತಾ ಇಲ್ಲ ಅಥವಾ ಸುಮ್ಮನೆ ಹೇಳ್ತಾ ಇಲ್ಲ. ಗಂಡ ಯಾವತ್ತು ಯಾರ್ದೋ ಮದುವೆ ಬರುತ್ತೆ, ಮದುವೆಗೆ ಗಂಡ ನಾನು ಬರಲ್ಲ ಕಣೆ, ನೀನು ಬೇಕಾದ್ರೆ ಹೋಗ್ಬಾ ಅಂತಂದರೆ ಅವಾಗ ನೀವೇನು ಹೇಳಬೇಕು ಹೆಂಡತಿ, ನೀವು ಬರದೆ ನಾನು ಹೋಗೋದಿಲ್ಲ ಕಣ್ರಿ, ನನಗೆ ಯಾಕೆ ಬೇಕ್ರಿ, ಬರೋದಾರೆ ಒಟ್ಟಿಗೆ ಹೋಗೋಣ ಅಂದರೆ ಬೇಡ. ಇದು ಸ್ಯಾಕ್ರಿಫೈಸ್ ಹೆಂಡತಿ ಮಾಡುವ ತ್ಯಾಗ. ಗಂಡ ಇದನ್ನು ನಿರೀಕ್ಷೆ ಮಾಡ್ಕೊಂಡೇ ಹೇಳಿರ್ತಾನೆ, ನೀನು ಹೋಗ್ಬಾರೆ ನಾನು ಬರೋದಿಲ್ಲ, ಆಯಿತು ಅಂದ್ರೆ ನೀವು ಹೋಗಿಬಿಟ್ರೆ ಅವಾಗ ಅವ್ನು ಅನ್ಕೋತಾನೆ, ನೋಡು ನಾನು ಎಷ್ಟೊಳ್ಳೆ ಸೀರೆ ಕೊಡ್ಸೀನಿ, ಅವಳು ಮದುವೆ ಹಾಕ್ಕೊಂಡು ಹೋಗಿಬಿಟ್ರು, ನನ್ನ ಮುಂದ್ಗಡೆ ಹಿಂಗಿರ್ತಾಳೆ, ಅಲ್ಲಿ ಹೋಗ್ಬೇಕಾದ್ರೆ ಹಿಂಗೆ ಓಕ್ ಮರ್ಕೊಂಡು ಹೋಗ್ಬಿಡ್ತಾಳೆ, ಅವನಿಗೆ ಅದೇ ಇರಿಟೇಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಇದು ಸೂಕ್ಷ್ಮ, ನಾನು ಪೂರ್ತಿ ವರ್ಣನೆ ಮಾಡೋಕ್ಕೆ ಆಗೋದಿಲ್ಲ. ಆದರೆ ಗಂಡನಿಗೆ ಹೆಂಡತಿ ಸುಂದರವಾಗಿ ಕಾಣುವುದು ಯಾವಾಗಲೂ ಅಗತ್ಯವೇ. ಅದೇ ರೀತಿ ಹೆಂಡತಿಗೂ ಗಂಡನ ಸುಂದರವಾಗಿ ಕಾಣಬೇಕು. ಅದನ್ನು ಮಾತ್ರ ನೀವು ಮತ್ತೆ ಅವಳು ಸುಂದರವಾಗಿ ಕಂಡ್ರೆ ಸಾಕು, ನಾನು ಹೆಂಗೆ ಬೇಕಾದ್ರೆ ಇರ್ಬೋದ್ರೆ ಹೆಂಡತಿಗೇನು ಬೇಜಾರಾಗಲ್ವೇನೋ, ಬಿಡಿ ಸೆತ್ಕೊಂಡು ಪಟ ಪಟ ಚಡ್ಡಿ ಹಾಕ್ಕೊಂಡು ಹಿಂಗೆ ಟಿ ವಿ ನೋಡ್ಕೊಂಡು ಕೂತಿದ್ರೆ ಯಾವ ಗಂಡ ಇಷ್ಟ ಆಗ್ತಾನೆ ಹೆಂಡತಿಗಳು ನೋಡೋಣ. ನೀವು ಅದೇ ರೀತಿ ಸ್ಮಾರ್ಟಾಗಿದ್ದು ಬಾರೆ ಸಾಯಂಕಾಲ ಪಾರ್ಕಿಗೆ ಹೋಗ್ಬರೋಣ, ಬಾರೆ ಧರ್ಮಸ್ಥಳಕ್ಕೆ ಹೋಗ್ಬರೋಣ, ಬಾರೆ ವಾರಕ್ಕೊಂದು ಸತಿ ಪಿಕ್ನಿಕ್ ಹೋಗ್ಬರೋಣ, ಇವತ್ತೇನೇ ನೀನು ಭಾಳ ಸುಸ್ತಾಗಿದೆ ಬಾರೆ ಹೋಗಿ ಮಸಾಲೆ ದೋಸೆ ತಿನ್ನಿಸ್ಕೊಂಡು ಬರ್ತೀನಿ ಬಾರೆ ಅಂತ ಹೆಂಡತಿಗೆ ಗಂಡ ಕರ್ಕೊಂಡು ಹೋದರೆ ಪ್ರೀತಿ ಜಾಸ್ತಿ ಆಗುತ್ತೆ. ಈ ಪ್ರೀತಿ ಯಾವಾಗ ಜಾಸ್ತಿ ಆಯಿತೋ ಆವಾಗ ಮದ್ಯಪಾನದ ಅವಶ್ಯಕತೆ ಬೀಳೋದಿಲ್ಲ. ಮೂರನೇ ಸಂಕಲ್ಪ ನೀವು ಮಾಡಬೇಕಾದದ್ದು, ಇವತ್ತು ಮಗುವನ್ನು ಕೂರಿಸ್ಕೊಂಡು ಕೂತಿದ್ದಾರೆ, ಭಾಳ ಸಂತೋಷ ಆಯಿತು ನನಗೆ. ಅದೇ ರೀತಿ ನಿಮ್ಮ ಮನೆಯಲ್ಲಿ ನಿಮಗಿಂತ ಹಿರಿಯರು ಇರ್ತಾರೆ, ತಂದೆ ತಾಯಂದರೆ ನಿಮಗಿದ್ದಾರೆ, ನಿಮಗೆ ಮಕ್ಕಳಿದ್ದಾರೆ, ನೀವು ನಿಮ್ಮ ತಂದೆ ತಾಯಿ ಮತ್ತು ನಿಮ್ಮ ಮಕ್ಕಳ ನಡುವಿನ ಕೊಂಡಿ ನೀವು, ನೀವು ನಿಮ್ಮ ಸಂಸ್ಕಾರವನ್ನು ನಿಮ್ಮ ತಂದೆಯಿಂದ ಪಡ್ಕೊಂಡು ನಿಮ್ಮ ಮಕ್ಕಳಿಗೆ ವರ್ಗಾಯಿಸಬೇಕು. ಅದರಿಂದ ಮದ್ಯಪಾನದ ಮೇಲೆ ಏನು ಪರಿಣಾಮ ಅಂತ ಕೇಳ್ತೀರೋ, ಮದ್ಯಪಾನದ ಮೇಲೆ ಬಹಳ ದೊಡ್ಡ ಪರಿಣಾಮ ಆಗುವಂಥದ್ದು ನಿಮ್ಮ ತಂದೆ ತಾಯಂದರಿಗೆ ನೀವು ಕೊಡುವಂಥ ಗೌರವ. ಪ್ರತಿನಿತ್ಯ ಬೆಳಿಗ್ಗೆ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ನಿಮ್ಮಲ್ಲಿ ಯಾರು ಹಿರಿಯರಿದ್ದಾರೋ ಅವರಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡೋದನ್ನು ಅಭ್ಯಾಸ ಮಾಡಿ. ಇನ್ನೇನು ಬೇಡ, ಬೆಳಗಾಗೆದ್ದು ಪೂಜೆ ಮಾಡಿದ ನಂತರ ಕಾಲು ಮುಟ್ಟಿ ನಮಸ್ಕಾರ ಮಾಡಿ, ಅಪ್ಪ ನಮಸ್ಕಾರ ಮಾಡ್ತಾಯಿದ್ದೀನಿ, ಅಮ್ಮ ನಮಸ್ಕಾರ ಮಾಡ್ತಾಯಿದ್ದೀನಿ. ಇದನ್ನು ನಾನು ವಿವರಿಸೋಕ್ಕೆ ಹೋಗಲ್ಲ, ಟೈಮ್ ಆಯಿತು. ಆದರೆ ಇದು ನಿಮ್ಮ ಬದುಕಿನಲ್ಲಿ ಯಾವ ರೀತಿಯ ಬದಲಾವಣೆಯನ್ನು, ಒಂದು ದಿವಸದಲ್ಲಿ ಗೊತ್ತಾಗೋದಿಲ್ಲ, 15 ದಿವಸದಲ್ಲಿ ಗೊತ್ತಾಗೋದಿಲ್ಲ, ಒಂದು ತಿಂಗಳಲ್ಲಿ, 2 ತಿಂಗಳಲ್ಲಿ, 3 ತಿಂಗಳಲ್ಲಿ ನಿಮ್ಮಲ್ಲಿ ಬದುಕಿನಲ್ಲಿ ಯಾವ ರೀತಿಯ ಬದಲಾವಣೆ ತರ್ತದೆ ಅಂತಂದರೆ ನೀವು ಊಹಿಸಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರತಿನಿತ್ಯ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಯಾರು ಅತ್ತೆ ಮಾವ ಯಾರೇ ಇರಲಿ ನಮಸ್ಕಾರ ಮಾಡಬೇಕು.
ಕಾಲು ಮುಟ್ಟಿ ನಮಸ್ಕಾರ ಮಾಡಬೇಕು, ಹೆಂಡತಿನೂ ನಮಸ್ಕಾರ ಮಾಡಬೇಕು, ಅದರೊಳಗೆ ಮತ್ತೆ ಹೇಳಬೇಕಾದ್ದಿಲ್ಲ, ಮಕ್ಕಳು ನಮಸ್ಕಾರ ಮಾಡಬೇಕು ಅಷ್ಟು ಮಾತ್ರ ಅಲ್ಲ. ಮುಂದೊಂದು ದಿನ ನಿಮ್ಮ ಮಗ ನಿಮ್ಮ ಹಾಗೆ ಮದ್ಯಪಾನ ಮಾಡಬಾರ್ದು ಅಂತ ನಿಮಗೆ ಆಸೆ ಇದ್ದರೆ ನಿಮ್ಮ ಮಗನಿಗೆ ಇವತ್ತಿನಿಂದನೇ ನಿಮಗೆ ನಮಸ್ಕಾರ ಮಾಡೋದನ್ನು ಕಲಿಸಿ. ನಿಮ್ಮ ಮಗ ನಿಮಗೆ ನಮಸ್ಕಾರ ಮಾಡಬೇಕು, ನಿಮ್ಮ ಮಗ ಅವನ ಅಮ್ಮನಿಗೆ ಅವನ ಅಪ್ಪನಿಗೆ ನಮಸ್ಕಾರ ಮಾಡಬೇಕು, ನಿಮ್ಮ ಮಗಳು ನಿಮಗೆ ನಮಸ್ಕಾರ ಮಾಡಬೇಕು. ಈ ನಮಸ್ಕಾರ ಪಾದ ಮುಟ್ಟಿ ನಮಸ್ಕಾರ ಮಾಡುವ ಪ್ರಕ್ರಿಯೆಯಿಂದ ಒಬ್ಬನ ಮನುಷ್ಯನಲ್ಲಿ ಯಾವ ರೀತಿಯ ಬದಲಾವಣೆ ಆಗ್ತದೆ ಅಂತಂದರೆ ಅದನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಅದು ತುಂಬ ವಿವರಣೆಯನ್ನು ಕೊಡಬೇಕು, ನಾನು ಕೊಡಲಿಕ್ಕೆ ಹೋಗೋದಿಲ್ಲ. ಆದರೆ ಇದರ ಬದಲಾವಣೆಯನ್ನು ನೀವು ಗುರುತಿಸ್ತೀರಾ, 3 ತಿಂಗಳಲ್ಲಿ ನೀವು ಗುರುತಿಸ್ತೀರ. ಇದು 3ನೇ ನನ್ನಲ್ಲಿ ವಿನಂತಿ. 4ನೇದು ಮಿತ್ರರೇ, ಇಲ್ಲಿಂದ ನೀವು ವಾಪಸ್ ಹೋಗುವಾಗ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಹೋಗಬೇಕು. ಏನು? ಜೀವನದಲ್ಲಿ ನಾನು ಏನು ಕಳ್ಕೊಂಡಿದ್ದೀನೋ ಅದನ್ನು ನಾಳೆಯಿಂದ ವಾಪಸ್ ಗಳಿಸ್ತೇನೆ. ಬದುಕಿನಲ್ಲಿ ಯಾವುದು ಶಾಶ್ವತ ಅಲ್ಲ ಮಿತ್ರರೇ, ಬದುಕಿನಲ್ಲಿ ಯಾವುದು ಶಾಶ್ವತ ಅಲ್ಲ. ಪ್ರತಿ ಗಳಿಗೆ ಪ್ರತಿ ನಿಮಿಷ ಬದುಕು ಬದಲಾಗ್ತಾ ಇರ್ತದೆ. ನಿಮ್ಮ ಬದುಕು ಕೂಡ ಇವತ್ತು ಬದಲಾವಣೆಯ ಕಾಲಘಟ್ಟದಲ್ಲಿ ನೀವು ನಿಂತಿದ್ದೀರಾ. ಬದುಕು ಇವತ್ತಿಂದ ನಿಮ್ಗೆ ಬದಲಾಗ್ತದೆ. ನಾಳೆ ಕಾಯೋದಲ್ಲ, ನಾಡಿದ್ದಕ್ಕೆ ಕಾಯೋದಲ್ಲ, ಒಂದು ವಾರದ ನಂತರ ಅಲ್ಲ, ಇವತ್ತಿನಿಂದ ಬದಲಾವಣೆ ಆಗ್ತದೆ. ಹೇಗೆ ಬದಲಾವಣೆ ಆಗ್ತದೆ? ನಿಮ್ಮ ನಿಂತ ನಿಲುವಿನಲ್ಲಿ ಈ ಬದಲಾವಣೆಯನ್ನು ನೀವು ಕಂಡುಕೊಳ್ಬೇಕು. ಅದರಿಂದ ಹೋಗುವಾಗಲೇ ತೀರ್ಮಾನ ಮಾಡ್ಕೊಂಡು ಹೋಗಬೇಕು, ನಾನು ಏನು ಕಳ್ಕೊಂಡಿದ್ದೀನೋ ಅದನ್ನು ಗಳಿಸ್ತೇನೆ. ನೀವು ಕಳ್ಕೊಂಡಿರೋದೇನು? ನಿಮ್ಮ ಹೆಂಡತಿಯ ಪ್ರೀತಿ ಗಳಿಸಿಕೊಳ್ಳಿ, ನಿಮ್ಮ ಮಕ್ಕಳ ಪ್ರೀತಿ ಗಳಿಸಿಕೊಳ್ಳಿ, ನಿಮ್ಮ ಅಪ್ಪ ಅಮ್ಮನ ಪ್ರೀತಿ. ಇದು ಕಷ್ಟ ಇಲ್ಲ. ನೀವು ದಿನ ನಮಸ್ಕಾರ ದೇವರಿಗೆ ಪೂಜೆ ಮಾಡಿ ಹೆಂಡತಿ ಜೊತೆ ಚೆನ್ನಾಗಿ ಮಾತಾಡಿದರೆ ಸುಲಭವಾಗಿ ಕೊಟ್ಬಿಡ್ತಾಳೆ, ಸುಲಭದಲ್ಲಿ ಒಳಿತಾಳೆ ಹೆಂಡತಿ. ಅದನ್ನು ಕಳ್ಕೊಳ್ಳೋದು ತುಂಬ ಬೇಗ ಗಳಿಸ್ಕೊಳ್ಬೋದು. ನೆಕ್ಸ್ಟು ನಿಮ್ಮ ಸ್ನೇಹಿತರು ಸ್ವಲ್ಪ ಅನುಮಾನ ಇರ್ತದೆ ಅವರಿಗೆ, ಇವ ಇನ್ನೂ ಕುಡಿತಾನ ಹೇಗ ಗೊತ್ತಿಲ್ಲ, ಇವನಿಗೆ ಬಂದರೆ ಸಾಲ ಕೇಳ್ತಾನ ಗೊತ್ತಿಲ್ಲ, ಅದರಿಂದ ಅವರು ಸ್ವಲ್ಪ ಕಷ್ಟ. ನಿಮ್ಮ ಹೆಸರು ಹೋಗಿದೆ ಅದು ಇನ್ನೂ ಸ್ವಲ್ಪ ಜಾಸ್ತಿ ಕಷ್ಟ. ಇವ ಕುಡ್ಕ ಅನ್ನುವಂಥ ಭಾವನೆ ಇರ್ಬೋದು, ಇವ ಸಾಯಂಕಾಲ ಅಂದಿನ ಅಂತ ಮಾತಾಡ್ಲಿಕ್ಕೆ ಆಗೋದಿಲ್ಲ, ರಾತ್ರಿ ಫೋನ್ ಮಾಡಬಾರ್ದು ಇವನಿಗೆ ಅನ್ನುವಂಥ ಭಾವನೆ ಇರ್ಬೋದು. ಅದನ್ನು ಹೋಗಲಾಡ್ಸೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಆಮೇಲೆ ಹಣ, ಇದು ಭಾಳ ಕಷ್ಟ. ಯಾಕೆಂದರೆ ತುಂಬ ಕಳ್ಕೊಂಡಿದ್ದೀರಿ, ದಿನಕ್ಕೆ 300-400 ರೂಪಾಯಿ ಕಳೆದಿದ್ದೀರಿ ಅಂತಂದರೆ ತಿಂಗಳಿಗೆ 10,000-15,000 ಕಳ್ಕೊಂಡಿರ್ಬೋದು. ಅದನ್ನು ದುಡಿಬೇಕು ಅಂತಂದರೆ ಸ್ವಲ್ಪ ಕಷ್ಟ, ಆದರೆ ಮನಸ್ಸು ಮಾಡಿದರೆ ಅದನ್ನು ದುಡಿಬೋದು. ಸೊ ನೀವು ಕಳ್ಕೊಂಡಿರುವ ಸ್ನೇಹ, ನೀವು ಕಳ್ಕೊಂಡಿರುವ ಖ್ಯಾತಿ, ನೀವು ಕಳ್ಕೊಂಡಿರುವ ಅಂತಸ್ತು, ಇವನ್ನೆಲ್ಲವನ್ನು ವಾಪಸ್ ಪಡಿತೇನೆ. ವಾಪಸ್ ಪಡೆಯೋದಕ್ಕೋಸ್ಕರ ನಾನು ದುಡಿತೇನೆ, ನನ್ನ ಮನಸ್ಸನ್ನು ಏಕಾಗ್ರಚಿತನಾಗಿ ಅದನ್ನೇ ಮಾಡ್ತೇನೆ ಅಂತಕ್ಕಂಥ ತೀರ್ಮಾನವನ್ನು, ಸಂಕಲ್ಪವನ್ನು ಇವತ್ತಿನಿಂದ ಮಾಡ್ಕೊಂಡು ಹೋಗಿ. 4 ಸಂಕಲ್ಪಗಳ ಬೋಧನೆಯನ್ನು ನಾನು ಮಾಡಿದ್ದೇನೆ. ಮೊದಲು ದೇವರ ಪೂಜೆ, 2ನೇದು ಕುಟುಂಬದಲ್ಲಿ ಪ್ರೀತಿ ಅಲ್ವಾ, ಹೌದಾ, 3ನೇದಲ್ಲಿ ಹಿರಿಯರಿಗೆ ಗೌರವ, 4ನೇದು ಸಾಧನೆ. ಏನು ಕಳ್ಕೊಂಡಿದ್ದೀರೋ ಅದನ್ನು ವಾಪಸ್ ಪಡೆಯೋದಕ್ಕೆ ಸಾಧನೆ. ಇವತ್ತು ನಾಳೆ ನೀವು ವಾಪಸ್ ಹೋಗ್ತೀರಿ, ಕುಟುಂಬ ದಿನವನ್ನು ಈಗ ಆಚರಿಸ್ತೀರಾ. ನೀವು ಕುಟುಂಬ ದಿನದ ಮಹತ್ವವನ್ನು ವಿವೇಕರು ಅದ್ಭುತವಾಗಿ ವರ್ಣಿಸ್ತಾರೆ. ಇವತ್ತಿಲ್ಲಿಂದ ವಾಪಸ್ ಹೋಗುವಾಗ ಕೊನೆಯ ಸಂಕಲ್ಪ, 5ನೇ ಸಂಕಲ್ಪ ನೀವು ಮಾಡ್ಕೊಂಡು ಹೋಗ್ಬೇಕು. ಏನು ಏನು ಅಂತಂದರೆ, 3 ತಿಂಗಳ ನಂತರ ನಾನು ಕುಟುಂಬ ಸಮೇತನಾಗಿ ಧರ್ಮಸ್ಥಳಕ್ಕೆ ಬರ್ತೇನೆ. ಏನು ಕಷ್ಟನ ಇದು? 3 ತಿಂಗಳ ನಂತರ ಗಂಡ ಹೆಂಡತಿ ಮಕ್ಕಳ ಸಮೇತನಾಗಿ ಎಲ್ಲಿಗೆ ಬರ್ತೀರಾ? ಧರ್ಮಸ್ಥಳಕ್ಕೆ. ಪೂಜ್ಯರು ಬಂದಿದ್ದರು ಇವ್ರ ಕ್ಯಾಂಪಿಗೆ, ಪೂಜ್ಯರು ಈ ಕ್ಯಾಂಪಿಗೆ ಬರಲಿಲ್ಲ, ಪೂಜ್ಯರು ಬರಲಿಲ್ಲ. ಇವತ್ತು ನೀವು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗ್ಬೋದು, ಅದು ಏನು ಅರ್ಥ ಇಲ್ಲ, ಅದರಿಂದ ಏನು ಪರಿಣಾಮ ಆಗೋದಿಲ್ಲ. 3 ತಿಂಗಳ ನಂತರ ಬರಬೇಕು ನೀವು. ಆ ಈ ಇವತ್ತಿನಿಂದ ನಾಳೆಯಿಂದ ಆ 3 ತಿಂಗಳುಗಳ ಕಾಲ ಈ 4 ಸಂಕಲ್ಪಗಳು ನಾನು ಹೇಳಿದ್ದೇನೆ ಅದು ತಪ್ಪದೇ ಆಚರಿಸ್ಬೇಕು ನೀವು. ಏನು? ನಿತ್ಯ ಪೂಜೆ ಆಗಬೇಕು ಮನೆಯಲ್ಲಿ. ಶ್ಲೋಕಗಳೆಲ್ಲ ನಿಮ್ಮ ಯೂಟ್ಯೂಬಲ್ಲಿ ಸಿಗ್ತದೆ, ನಾನು ಹೇಳಿದ್ದು ಆ ಪುಸ್ತಕದಲ್ಲಿ ಇದೆ, ಅದನ್ನು ನೀವು ಜೋರಾಗಿ ಹೇಳಿಕೊಂಡು ಮಾಡಬೇಕು. 2ನೇದಾಗಿ ನಿಮ್ಮ ಹೆಂಡತಿ ಮೇಲೆ ಸಿಟ್ಟೇ ಮಾಡಬಾರ್ದು. 3 ತಿಂಗಳು ಒಂದು ಚೂರು ಸಿಟ್ಟು ಬರಬಾರ್ದು. ಏನ್ರಿ ಅಣ್ಣ ಸಿಟ್ಟು ಮಾಡಬಾರ್ದು, ನಗುತ್ತಾ ಇರಬೇಕು. ಏನೇ ಆದರೂ ಹೆಂಡತಿಗೂ ಹೇಳ್ತಾ ಇದ್ದೀನಿ, ಗಂಡನ ಜೊತೆ ಚೆನ್ನಾಗಿರಬೇಕು, ಅವಳು ಸ್ಮಾರ್ಟ್ ಆಗಿರಬೇಕು. 3 ತಿಂಗಳು ಉಟ್ಟು ಸೀರೆ ತೆಗಿಬಾರ್ದು, ದಿನ ಬೇರೆ ಸೀರೆ ಉಡಬೇಕು, ನೈಟಿ ಹಾಕಬಾರ್ದು ಗಂಡನ ಎದುರುಗಡೆ. ಹಾಂ, ಸ್ಮಾರ್ಟ್ ಆಗಿರಬೇಕು ಅಂದರೆ ಮನೆಯಲ್ಲಿ ಒಂದು ಒಳ್ಳೆ ಸಂತೋಷಕರವಾಗಿರ್ತಕ್ಕಂಥ ವಾತಾವರಣ 3 ತಿಂಗಳು ಇರಬೇಕು. 3ನೇದು ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಯಾವಾಗಲೂ ನಗನಗ್ತಾನೆ ಮಾತಾಡಬೇಕು. ಪ್ರಮೋಷನ್ ಸಿಗದೆ ಹೋದರೆ ಏನು ಪಡೆಯ ಪರವಾಗಿಲ್ಲ, ಅದೇನು ಲೈಫ್ ಏನಲ್ಲ ಅನ್ನುವಂಥ ಒಂದು
ಭಾವನೆಯಲ್ಲಿ ಸಂತೋಷವಾಗಿರುವಂಥದ್ದು. ತಂದೆ ತಾಯಂದಿರಿಗೆ ಗೌರವ ಕೊಡು, 3 ತಿಂಗಳು ಕೊಡಬೇಕು. ಇದು ಮಾಡಿಕೊಂಡು 3 ತಿಂಗಳವರೆಗೆ ಇದನ್ನೇ ನಡೆಸಬೇಕು. ಮದ್ಯಪಾನದ ವಿಚಾರ ಯೋಚನೆ ಮಾಡಲಿಕ್ಕಿಲ್ಲ. ಇವತ್ತಿಲ್ಲಿ ಫಿನಿಶ್, ನಾಳೆಯಿಂದ ನಾನು ಇನ್ನೇ ಕುಡಿತಾ ಇದ್ದೆ ಅಂತ ಯಾರೋ ಹೇಳೋದು ಅದೇನು ನಂಗೆ ಗೊತ್ತಿಲ್ಲಪ್ಪ. ಅದು ವಿಷಯದಲ್ಲಿಲ್ಲ. ನಾನೀಗ ಏನು ಹೇಳಬೇಕು? ಏ ಬರ್ತಿದ್ದೀಯಲ್ಲಪ್ಪ, ನಿನ್ನ ದಿನ ಬರ್ತಿದ್ದಲ್ಲ ಇವತ್ತು ಬಾರೆ. ಅದೇನು ನಂಗೆ ಗೊತ್ತಿಲ್ಲ ಕಣೆ, ನೀನು ಹೋಗಿ. ಕುಡಿತದ ವಿಚಾರ ಮಾತಾಡಲಿಕ್ಕಿಲ್ಲ, ಯೋಚನೆ ಮಾಡಲಿಕ್ಕಿಲ್ಲ. ಎಷ್ಟು ತಿಂಗಳು? 3 ತಿಂಗಳು. 3 ತಿಂಗಳು ಅಣ್ಣ ಇನ್ನು ಕುಡಿತದ ವಿಚಾರ ಯೋಚನೆ ಮಾಡಲಿಕ್ಕಿಲ್ಲ. ಯೋಚನೆ 4. ದೇವ್ರ ಪೂಜೆ ಹೇಗೆ ಮಾಡೋದು? ಹೆಂಡ್ತಿನ ಸುಖವಾಗಿಡೋದು ಹೇಗೆ? ಮನೆ ತಂದೆ ತಾಯಂದ್ರಿಗೆ ಗೌರವ ಕೊಡೋದು ಹೇಗೆ? ಕೆಲಸದ ಸ್ಥಳದಲ್ಲಿ ನೆಮ್ಮದಿಯಾಗಿರೋದು ಹೇಗೆ? ಇಷ್ಟೇ 4 ವಿಚಾರ 3 ತಿಂಗಳ ಕಾಲ. ಅದೆಲ್ಲ ಹೋಗ್ತಾರಲ್ಲ ಎಲ್ಲಿಗೆ ಅದು? ಪ್ರತಿ ವರ್ಷ ಶಬರಿಮಲೆಗೆ ಹೋಗುವವರು ಮಾಡೋದಿಲ್ವೇ? ಶಬರಿಮಲೆಗೆ ಹೋಗುವವರು ಹೆಂಡತಿಯಿಂದ ದೂರವಾಗಿರ್ಬೇಕಂತೆ. ನಮ್ದು ಆ ರೀತಿ ಇಲ್ಲ, ಹೆಂಡತಿ ಜೊತೆ ಇರಬೇಕು. ನೋಡಿ, ಅರ್ಥ ಮಾಡಿಕೊಳ್ಳಿ ನೀವು. ಅದಕ್ಕೆ ಹೆಂಡತಿಯಿಂದ ದೂರ ಇದ್ದವರು ಶಬರಿಮಲೆಗೆ ಹೋಗಿ ಬಂದರು ಮತ್ತೆ ಕುಡಿಲಿಕ್ಕೆ ಶುರು ಮಾಡ್ತಾರೆ. ಶಬರಿಮಲೆಗೆ ಹೋಗಿ ಬಂದ ಮೇಲೆ ಮತ್ತೆ ಎಲ್ಲ ಹಳೆ ಅಭ್ಯಾಸ ಶುರು ಮಾಡ್ತಾರೆ. ಯಾಕೆ ಅದನ್ನು ನಾನು ಹೆಣ್ಣಿ ವರ್ಣನೆ ಮಾಡೋಕ್ಕೆ ಹೋಗೋದಿಲ್ಲ, ಅದು ನನಗೆ ಅಗತ್ಯ ಇಲ್ಲ. ಆದರೆ ಈ ಕಾಯಿಲೆಗೆ ಹೆಂಡತಿ ಜೊತೆ ಇರೋದೇ ಮದ್ದು. ನಿಮ್ಮ ನೋಡಿ, ರೋಗಿ ಬಯಸಿದ್ದು ಹಾಲುವನ್ನು, ವೈದ್ಯ ಹೇಳಿದ್ದು ಹಾಲುವನ್ನು, ಕುಟುಂಬ ಜೊತೆ ಸುಖವಾಗಿರ್ರಪ್ಪ, ಇಷ್ಟೇ ನಾನು ಹೇಳೋದು. 3 ತಿಂಗಳ ಕಾಲ ಸಿಟ್ಟು ಮಾಡ್ಕೊಳ್ಳೋಂಗಿಲ್ಲ, ರೇಗಾಂಗಿಲ್ಲ, ಬಯ್ಯೋ ಆಗಿಲ್ಲ, ಕುಡ್ತಿದ್ದ ವಿಚಾರ ಇಲ್ಲ. 3 ತಿಂಗಳು ಮಾಡ್ತೀರಾ? ಗ್ಯಾರಂಟಿ? ಎಲ್ಲ ಒಂದು ಕರೆಕ್ಟಾಗಿ ಚಪ್ಪ, ಯಾರು ಬಿಡಬಾರ್ದು, ಎಲ್ಲ ಚಪ್ಪಾಳೆ ಕೊಡಿ ನೋಡೋಣ. ಈ ಚಪ್ಪಾಳೆ ಎಲ್ಲಿ ಕೇಳ್ತು ಗೊತ್ತಾ ನಿಮಗೆ? ಮಂಜುನಾಥ ಸ್ವಾಮಿಗೆ ಕೇಳಿದೆ. ಮಂಜುನಾಥ ಸ್ವಾಮಿಗೆ ಈ ಚಪ್ಪಾಳೆ ಕೇಳಿದೆ. ಅವರೀಗ ಕಾಯ್ತಾ ಇದ್ದಾರೆ. ಸ್ವಾಮಿ ಏನು, 3 ತಿಂಗಳು ಯಾವಾಗ ಆಗ್ತದೆ, ಯಾವಾಗ ಇವರು ಕುಟುಂಬ ಸಮೇತರಾಗಿ ನನ್ನ ಹತ್ರ ಬರ್ತಾರೆ ಅಂತ ಸ್ವಾಮಿ ಕಾಯ್ತಾ ಇದ್ದಾರೆ. ಅರ್ಥ ಮಾಡಿಕೊಳ್ಳಿ, ಇವತ್ತು ಕೊಟ್ಟ ಚಪ್ಪಾಳೆ ಅದು ಸ್ವಾಮಿ ಎದುರು ನೀವು ಮಾಡಿದಂಥ ಸಂಕಲ್ಪ. ನೀವಿನ್ನು ವಾಪಸ್ಸು 3 ತಿಂಗಳ ನಂತರ ನಾನು ಹೇಳಿದ ದಾರಿಯಲ್ಲಿ ನಡೆದು ಮಂಜುನಾಥ ಸ್ವಾಮಿಗೆ ಬಂದು ಗಂಡ ಹೆಂಡತಿ ಮಕ್ಕಳ ಸಮೇತರಾಗಿ ಸ್ವಾಮಿ ಎದುರು ಅಡ್ಡ ಬಿದ್ದು, ಸ್ವಾಮಿ ನಾನಿಲ್ಲಿ ಈ ಕ್ಯಾಂಪಿಗೆ ಬಂದಿದ್ದೆ, 3 ತಿಂಗಳು ನನಗೆ ಸಂಕಲ್ಪ ಇತ್ತು, ಅದನ್ನು ಇವತ್ತು ಮುಗಿಸಿದ್ದೇನೆ, ಇನ್ನು ನನ್ನೆಲ್ಲ ನೀನೇ ನೋಡ್ಕೊಳ್ಬೇಕು ಅಂತ ಹೇಳಿದರೆ ಅಲ್ಲಿಗೆ ನಿಮ್ಮ ಮದ್ಯಪಾನದ ಸಮಸ್ಯೆ ಕಂಪ್ಲೀಟ್, 100% ಕ್ಯೂರ್, ಫಿನಿಶ್. ಇನ್ನು ನಿಮಗೆ ಯಾವತ್ತೂ ಮದ್ಯಪಾನದ ಸಮಸ್ಯೆ ಬರೋದಿಲ್ಲ, ಗ್ಯಾರಂಟಿ. ಅದಾದ ಮೇಲೆ ಬೀಡಿಗೆ ಹೋಗ್ಬೇಕು, ಹೆಗ್ಗಡೆಯವರು ಇರುವಂಥ ವಾಸಸ್ಥಾನ. ಹೆಗ್ಗಡೆಯವರ ಬೀಡಿಗೆ ಹೋಗಿ ವೀರೇಂದ್ರ ಹೆಗ್ಗಡೆಯವರಿಗೆ ಒಂದು ನಮಸ್ಕಾರ ಮಾಡಿ, ಅವರಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡಿ, ಅವರ ದಿವ್ಯ ದೃಷ್ಟಿ ನಿಮ್ಮ ಮೇಲೆ ಬೀಳಬೇಕು. ಯಾರ ದಿವ್ಯ ದೃಷ್ಟಿ? ಹೆಗ್ಗಡೆಯವರ ದೃಷ್ಟಿ ನಿಮ್ಮ ಮೇಲೆ ಬೀಳಬೇಕು. 71 ಜನರು ಅರ್ಥ ಮಾಡಿಕೊಳ್ಳಿ, ಮದ್ಯಪಾನ ನಿಮ್ಮ ಜೀವನದಿಂದ ಮೂಲೋತ್ಪಾಟನೆ ಆಗಬೇಕಾ? ಹೆಗ್ಗಡೆಯವರ ದಿವ್ಯ ದೃಷ್ಟಿ ನಿಮ್ಮ ಮೇಲೆ ಬೀಳಬೇಕು. ಹೆಗ್ಗಡೆಯವರ ಆ ದೃಷ್ಟಿಯಲ್ಲಿ ಆ ಶಕ್ತಿ ಇದೆ, ಆ ಶಕ್ತಿ ಇದೆ, ಆ ಶಕ್ತಿ ಇದೆ. ಇವತ್ತು ಜಗತ್ತಿನಲ್ಲಿ ಅತಿ ಹೆಚ್ಚು ಜನರ ವ್ಯಸನವನ್ನು ಮುಕ್ತ ಮಾಡಿದವರು ಹೆಗ್ಗಡೆಯವರು. ನಿಜವಾದ ರೀತಿಯಲ್ಲಿ ವಿಷಕಂಠ ಅವರು ಲಕ್ಷಾಂತರ ಜನ ವ್ಯಸನಿಗಳ ವಿಷವನ್ನು ಅವರು ಸ್ವೀಕಾರ ಮಾಡಿದ್ದಾರೆ, ವೀರೇಂದ್ರ ಹೆಗ್ಗಡೆಯವರು. ಅವರು ಪ್ರತಿ ಕ್ಯಾಂಪಿಗೆ ಬರ್ತಾರೆ, ಅವರು ಪ್ರತಿ ಕ್ಯಾಂಪಿಗೆ ಬರ್ತಾರೆ. ಪ್ರತಿ ಕ್ಯಾಂಪಿಗೆ ಬರೋ ವಿಷಯ ಹೋಗಲಿ, ಕ್ಯಾಂಪಿನವರು ಅವ್ರ ಹತ್ರ ಹೋಗಿ ಆ ದಿವ್ಯ ದೃಷ್ಟಿಗೆ ಅವ್ರ ಕೃಪೆಗೆ ಪಾತ್ರರಾಗ್ತಾರೆ. ನೀವು ಕೂಡ ಹೆಗ್ಗಡೆಯವರ ದಿವ್ಯ ದೃಷ್ಟಿಗೆ ಕೃಪೆಗೆ ಪಾತ್ರರಾಗುವುದು ಯಾವಾಗ ಅಂದರೆ, ಈ 3 ತಿಂಗಳ ಕಾಲ ಈ ಸಂಕಲ್ಪವನ್ನು ಮಾಡಿ ಹೋಗಿ ಮಂಜುನಾಥ ಸ್ವಾಮಿಗೆ ನಮಸ್ಕರಿಸಿ ಆಮೇಲೆ ಹೆಗ್ಗಡೆಯವರ ಹತ್ರ ಹೋಗಿ ಬಂದುಬಿಟ್ರಿ ಅಂತಂದರೆ ಮತ್ತೆ ಏನು ರೀ, ಬದುಕಿನಲ್ಲಿ ನಿಮಗೆ ಯಶಸ್ಸೇ, ನಿಮಗೆ ಸೋಲು ಇಲ್ಲವೇ ಇಲ್ಲ. ಹಾಗೆ ಆಗಲಿ, ನೀವೆಲ್ಲರೂ ಸಂತೋಷವಾಗಿ ನಮ್ಮದಿ, ನಮಗೆ ಯಾವುದೇ ಕಷ್ಟವೇ ಇಲ್ಲ ನಮ್ಮ ಜೀವನದಲ್ಲಿ. ನಾವು ಕಷ್ಟವನ್ನು ತಂದುಕೊಂಡಿದ್ದೇವೆ, ಆ ಕಷ್ಟವೆಲ್ಲ ಪರಿಹಾರವಾಗಿ ಸಂತೋಷದಿಂದ ಆಲ್ಜೀಮರ್ ಕಾಯಿಲೆ ಬರದೆ ನೆಮ್ಮದಿಯಿಂದ ಬದುಕು ಹಾಗಾಗಲಿ ಅಂಥೇಳಿ ನಾವೆಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಆ ಒಂದು ಕೃಪೆ ನಿಮಗೆಲ್ಲರಿಗೂ ಸಿಗಲಿ ಅಂತೇಳಿ ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ.
ಜನರು ಎದ್ದು ನಿಲ್ಲಿ ಗೌರವಾನ್ವಿತರು ಬಹಳ ಅದ್ಭುತವಾಗಿ ನಾನು ಇನ್ನು ಪುನರಪಿ ನಿಮಗೆ ಉಚ್ಚರಿಸುವ ಅವಶ್ಯಕತೆ ಇಲ್ಲ ಎಲ್ಲರೂ ಮನೆಗೆ ಹೋಗಿದ್ದಾರೆ ಈಗ ದೇವರ ಕೋಣೆಗೆ ಹೋಗಿದ್ದಾರೆ ದೇವರನ್ನು ನೋಡಿದ್ದಾರೆ ಯಾವುದು ಕಡಿಮೆ ದೇವರ ಫೋಟೋ ಇದೆ ಅದನ್ನು ಸೇರಿಸಿಕೊಳ್ಳಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಪೂಜೆ ಮಾಡುವುದನ್ನು ಯೋಚಿಸಿದ್ದಾರೆ ಬಟ್ಟೆ ತರಲಿಕ್ಕೆ ಆಲೋಚನೆ ಮಾಡಿದ್ದಾರೆ ಮತ್ತು 3 ತಿಂಗಳ ನಂತರ ಕೆಲವರದ್ದು ಪ್ರಶ್ನೆ ಇತ್ತು ಸರ್ 8 ದಿನದ್ದು ನಿಮ್ಮ ಕ್ಯಾಂಪ್ ಅಂತ ನಮ್ಮ ಕ್ಯಾಂಪ್ 8 ದಿನದಲ್ಲ 3 ತಿಂಗಳದ್ದು ಅಂತ ಹೇಳಿ ಸರ್ ಹೇಳಿಬಿಟ್ಟಿದ್ದಾರೆ ಆದರೆ ಕೋಣೆಯಲ್ಲಿ ಬಂಧಿಸಿ ಅಲ್ಲ ಬಿಡುಗಡೆಗೊಳಿಸಿ ನಿಮಗೆ ಕ್ಯಾಂಪ್ ಅಂತ ಹೇಳಿದ್ದಾರೆ ಅದ್ಭುತ ಅತ್ಯದ್ಭುತವಾದಂತ ವಾಚನಗಳು ಇದು ದೇವರ ವಚನಗಳು ಅದು ನಮ್ಮ ಮನಸೊಳಗೆ ತರಬೇಕು ಪೂಜ್ಯರು ಗೌರವಾನ್ವಿತರು ನಮಗೆ ಒಂದು ಕನ್ನಡಿ ಇದ್ದ ಹಾಗೆ ಅವರೆಲ್ಲ ಏನು ಹೇಳಿದ್ದಾರೆ ಅದನ್ನ ಅವರ ಆಚರಣೆಯಲ್ಲಿ ತಂತ ಮಾಡಿ ಹೇಳಿದವರು ಅವರ ಅತ್ತೆ ಮತ್ತು ಅವರ ತಾಯಿ ಜೊತೆಯಲ್ಲೇ ಇದ್ದಾರೆ ದಿನಾಪಾದ ಮುಟ್ಟಿ ನಮಸ್ಕಾರ ಮಾಡುವಂತ ಶ್ರೇಷ್ಠ ಒಬ್ಬ ವ್ಯಕ್ತಿ ಅವರು ಹಾಗಾಗಿ ನಿಮಗೆ ನಾನು ಎಲ್ಲರ ಪರವಾಗಿ ಅವರನ್ನ ವಿಶೇಷವಾಗಿ ಚಪ್ಪಾಳೆ ಮೂಲಕ ಅಭಿನಂದಿಸುವ ಮತ್ತೆ
ಮಾತಾಡೋದು ಮತ್ತೆ. ಬನ್ನಿ ಬನ್ನಿ ಕೂತ್ಕೊಳ್ಳಿ, ದಯವಿಟ್ಟು ಒಳಗಡೆ ಇದ್ದವರು ಕೂತ್ಕೊಳ್ಳಿ. ನಿಮ್ದು ನೋಡಿದೆ ನಮ್ಮ